हरि अचिन्त्यः सर्वदेवैकवन्द्यः परमगुरुगुणविष्टा भाप्तितः सज्जनानां निखिलगुणगणान्नो नित्यनिर्मुक्तदोषः सरसिजनयनोऽसौ श्रीपतिर्मानदो नः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजडं विमलं सदा आनन्दतीर्थमतरं भजे तापत्रयापहम् श्रीमदानन्दतीर्थार्यपादपङ्कजवैरवः पवित्रयन्तु मां नित्यं पापपाटनपण्डिताः जन्म नारायणं सुरगुरुं जगदेकनाथं भक्तप्रियं सकलोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಇವಾಗ ವಿದ್ಯಾಭ್ಯಾಸ ಗದಾಭ್ಯಾಸವನ್ನು ಭೀಮಸೇನ ಯಾರಿಂದ ಮಾಡಿದ? ಬಲರಾಮನಿಂದ ಮಾಡಿದ. ಯಾಕೆ? ಕಾರಣ ಕೊಡ್ತಾ ಇದೆ. ಪ್ರತ್ಯುದ್ಯಮೋ ಭಗವತಾಪಿ ಭವೇದ್ಗದಾಯಾಃ ಶಿಕ್ಷಾ ಯದಾ ಭಗವತಾ ಕ್ರಿಯತೆ ನ ಚೇಮಂ ಕುರ್ಯಾಮಿತಿ ಸ್ಮ ಭಗವತ್ ಸಮನುಜ್ಞೈವ ರಾಮಾದಶಿಕ್ಷತ ಉರುಗಾಯ ಪುರಸ್ಸ ಭೀಮ. ಅಸಿಯುದ್ಧೇ ಗದಾಯುದ್ಧೇ ರಥಯುದ್ಧೇ ಚ ಪಾಂಡವ ಸಂಕರ್ಷಣಾತ್ ಅಶಿಕ್ಷತ್ ವೈ ಶಶ್ವಶಿಕ್ಷಾಂ ಪ್ರಕೋದರ. ಭೀಮಸೇನ ಬಲರಾಮದೇವರಿಂದಲೇ ವಿದ್ಯಾ ಇದು ಖಡ್ಗಯುದ್ಧ ಗದಾಯುದ್ಧ ರಥಯುದ್ಧ ಎಲ್ಲ ಅಭ್ಯಾಸ ಮಾಡಿದ ಅಂತ ಹೇಳ್ತಾರೆ. ಅದು ಯಾಕದು? ಯಾಕಂದರೆ ಗುರುಗಳು ನಿಜವಾಗಿ ಕೂಡ ವಾಯುದೇವರಿಗೆ ಗುರುಗಳು ಪರಮಾತ್ಮ ಒಂದು ಶೇಷ ಆಗ್ತಾನೆ. ಹೇಗೆ ಮಾಡಿದ ಅನ್ನೋದಕ್ಕೆ ಕಾರಣ ಕೊಡ್ತಾ ಇದ್ದಾರೆ. ಯಾಕಂದರೆ ಪರಮಾತ್ಮನ ಜೊತೆಗೆ ಎಲ್ಲಿಯಾದರೂ ನಾನು ವಿದ್ಯಾ ಅಭ್ಯಾಸ ಮಾಡಲಿಕ್ಕೆ ಹೋದರೆ ನಾನು ಇದಾಗಬೇಕಲ್ಲ. ಪ್ರತ್ಯುದ್ಮಮ ಭಗವತ ಅಪಿ ಭವೇ ಗದಾಯ ಶಿಕ್ಷಾ ಯದಾ ಭಗವತ ಕ್ರಿಯತೆ ನ ಚ ನ ಚ ಇಮಂ ಕುರ್ಯಾಂ ಇತಿ ಸ್ಮ ಭಗವತ್ಸಮನುಜ್ಞೆಯ ಏವ ರಾಮಾತ್ ಅಶಿಕ್ಷತ್ ಉರುಗಾಯ ಪುರಃ ಸಹ ಭೀಮಃ. ಅಂದರೆ ಭಗವಂತನ ಅನುಜ್ಞೆಯ ಆ ಭಗವಂತ ಅನುಮತಿಯೊಂದಿಗೆ ರಾಮದೇವ ಅಂದರೆ ಬಲರಾಮದೇವರಿಂದಲೇ ಅಭ್ಯಾಸ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಧನುರ್ವಿದ್ಯಾದಿಗಳನ್ನೂ ಕೂಡ ಯುದ್ಧ ಮಾಡಿದ ಅಭ್ಯಾಸ ಮಾಡಿದ ಅಂದರೆ ಅವನಿಗೆ ಅದೆಲ್ಲವೂ ಕೂಡ ಯಾಕೆ ಅಂತ ಹೇಳಿದ್ರೆ ಭಗವಂತನ ಒಂದು ಪ್ರೀತಿಗೋಸ್ಕರ. ಯಾಕೆಂದರೆ ವಿದ್ಯಾಭ್ಯಾಸ ಎಲ್ಲ ಮಾಡುವ ಅಗತ್ಯ ಇಲ್ಲ, ಆಲೋಚನದ ಎಲ್ಲ ವಿಷಯಕ್ಕೆ ಜ್ಞಾನ ಬರುತ್ತೆ. ಆದರೆ ಲೋಕಶಿಕ್ಷಣಕ್ಕೋಸ್ಕರ ಜ್ಞಾನಿಗಳು ಅವತಾರ ಮಾಡಿದಾಗ ತಮ್ಮ ಜ್ಞಾನವನ್ನು ಮುಚ್ಚಿಟ್ಕೊಂಡು ಏನು ಮಾಡಬೇಕು, ಅಭ್ಯಾಸಾದಿಗಳನ್ನು ಮಾಡಬೇಕು ಅಂತ ತೋರ್ಸಲಿಕ್ಕೋಸ್ಕರ. ಹಾಗೆ ಭಗವಂತನ ಪ್ರೀತಿಯೇ ಮುಖ್ಯ ಉದ್ದೇಶ ಅಂತ ಹೇಳ್ತಾರೆ. ಅಂದರೆ ಅಭ್ಯಾಸ ಮಾಡಿದಾಗ ಪ್ರಶ್ನೆ ಏನು ಅಂತ ಹೇಳಿದರೆ, ಒಂದು ವೇಳೆ ಪರಮಾತ್ಮನಿಂದ ಅಭ್ಯಾಸ ಮಾಡಿದರೆ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕೆಂದರೆ ಪ್ರತ್ಯುದ್ಮಮ ಭಗವತಾಪಿ ಭವೇದ್ಗದಾಯ, ಭಗವಂತನಿಂದ ಏನಾದರೂ ಶಿಕ್ಷಣವನ್ನು ನಾನು ಪಡೆದರೆ ಆವಾಗ ಏನಾಗತ್ತೆ ಅಂತ ಹೇಳಿದರೆ, ಅಲ್ಲಿ ಗದಾಯುದ್ಧ ಅಂದರೆ ಅಭ್ಯಾಸ ಮಾಡುವಾಗ ಅವನು ತಾಡನ ಮಾಡಿದಾಗ ಪ್ರತಿ ತಾಡನ ಮಾಡಬೇಕಾಗುತ್ತೆ. ಪ್ರತಿ ತಾಡನ ಮಾಡಿದ್ರೆ ಅದು ದೇವರಿಗೆ ತಾಡನ ಮಾಡಬೇಕಾಗುತ್ತೆ. ಅದು ದೇವರಿಗೆ ತಾಡನ ಮಾಡಲಿಕ್ಕೆ ಅವನಿಗೆ ಅದು ಇಷ್ಟ ಇರಲಿಲ್ಲ. ಹಾಗಾಗಿ ಪ್ರತ್ಯುದ್ಯಮೋ ಭಗವತಾ ಪಿ ಭವೇದ್ ಗದಾಯ ಶಿಕ್ಷ. ಒಂದು ವೇಳೆ ಪರಮಾತ್ಮನಿಂದ ಗದಾಯ ಶಿಕ್ಷಾ ಯದಾ ಭವೇತ್ ತರ್ಹಿ ಭಗವತಾ ಪ್ರತ್ಯುದ್ಯಮ ಸ್ಯಾತ್. ಭಗವಂತನ ಜೊತೆಗೆ ಪ್ರತಿಯಾಗಿ
ನಾವು ಪ್ರಯತ್ನ ಮಾಡಬೇಕಾಗತ್ತೆ. ಅಂದರೆ ಅವನಿಗೆ ಒಂದು ಪೆಟ್ಟು ಕೊಟ್ಟರೆ ನಾವು ಪ್ರತಿಯಾಗಿ ಕೊಡಬೇಕಾಗತ್ತೆ. ಆಯಿತಾ? ಯದಾ ಭಗವತ ಕ್ರಿಯತೆ ಶಿಕ್ಷಾ ನಚ ಇಮಂ ಕುರಿಯಾಂ, ಇಂಥದ್ದನ್ನು ಈ ಒಂದು ಪರಮಾತ್ಮನ ವಿರುದ್ಧವಾಗಿ ಪ್ರತಿತ್ನ ರೂಪವಾದಂತಹದ್ದನ್ನು ನಾನು ಮಾಡುವುದಿಲ್ಲ. ಈ ಕಾರಣದಿಂದ ಪರಮಾತ್ಮನನ್ನು ಕೃಷ್ಣನ ಮುಂದಿಟ್ಕೊಂಡೆ ಆ ಭಗವಂತನ ಅನುಜ್ಞೆಯೊಂದಿಗೇನೆ ಬಲರಾಮದೇವರಿಂದ ಅಶಿಕ್ಷತ್ ಅಂದರೆ ವಿದ್ಯಾಭ್ಯಾಸ ಮಾಡಿದ ಅಂತ ಹೇಳ್ತಾ ಇದ್ದೆ. ಕದಾಯುದ್ಧ ಲೋಕಸಂಗ್ರಹಕ್ಕೋಸ್ಕರವೇ ವಸ್ತುದಸ್ತು ಅವನಿಗೆಲ್ಲ ಆಲೋಚನೆ ಸರ್ವವಿಷಯಕ ಜ್ಞಾನ ಇರೋದ್ರಿಂದಾಗಿ ಅವನಿಗೆ ಯಾಕೆ ಬೇಕು? ಅದಕ್ಕೆ ಅದೇ ಅಭಿಪ್ರಾಯವನ್ನು ಇಟ್ಕೊಳ್ಬೇಕು. ಒಂದು ಪಾಠ ಭಗವ, ಇಲ್ಲಿ ಎರಡು ಪಾಠ ಇದೆ. ಭಗವತೋಪಿ ಅಂತಾದರೂ ಒಳ್ಳೆಯದು, ಭಗವತಾಪಿ ಅಂತ ಪಾಠ ಇದೆ ಅಂತೆ. ಭಗವತೋಪಿ ಕೆಲವು ಕಣ್ಣಲ್ಲಿ ಪಾಠ, ಭಗವಂತನಿಂದ ಅಂತ ಇವರು ಹೇಳಿದ್ದು ಕೂಡ ಅದೇ ಪಾಠವನ್ನು ಇಟ್ಕೊಂಡಿದ್ದಾರೆ. ಯಾರು? ಅಧಿರಾಜ ಸ್ವಪ್ನಗಳು. ಯದಿ ಒಂದು ವೇಳೆ ಭಗವತಃ ಅಂತ ಇಟ್ಕೊಳ್ಳದೆ ಒಳ್ಳೆಯದು. ಭಗವಂತನಿಂದ ಗದಾಯಾಹ ಶಿಕ್ಷಾ ಭವೇ, ಗದಾ ಅಭ್ಯಾಸವು ಆದರೆ, ಗದಾಭ್ಯಾಸವು ಗದಾ ಶಿಕ್ಷಣವಾದರೆ, ತದಾ ಆ ಸಂದರ್ಭದಲ್ಲಿ ಭಗವತ ಸಹ ಭಗವಂತನ ಜೊತೆಗೆ ಪ್ರತ್ಯುದ್ಮಮ ಭವೇತ್, ಪ್ರತಿತಾಡನಾದಿ ಪ್ರಯತ್ನವು ಮಾಡ ಸಂಭವ ಇರುತ್ತದೆ. ಅತಃ ಆ ಕಾರಣದಿಂದ ಇಮಂ ಭಗವತಾ ಸಾಕಂ, ಇಂತಹ ಪ್ರತಿತಾಡ ರೂಪವಾದಂತಹ ಪ್ರಯತ್ನವನ್ನು ಭಗವತಾ ಸಹ ಭಗವಂತನೊಂದಿಗೆ ಅಹಂ ನ ಕುರಿಯಾಂ, ನಾನು ಮಾಡಲಾರೆನು ಇತಿ ಈ ಅಭಿಪ್ರಾಯದಿಂದ ಸಹ ಆವ ಯಾವ ಭೀಮಃ ಭೀಮನು ಭಗವತ್ಸಮನುಜ್ಞೆಯವ ಭಗವಂತನ ಅನುಜ್ಞೆಯೊಂದಿಗೆ ಅಂತರ್ಥ. ಅಂದರೆ ಭಗವಂತನ ಇಂಗೀತವನ್ನು ಗ್ರಹಣ ಮಾಡಿ, ಸಂಜ್ಞ ಅನುಜ್ಞ ಎರಡು, ಸಾಮಾನುಜ್ಞೆ ಅಂದರೆ ಭಗವಂತನ ಒಳಗಿನ ಇಂಗೀತ, ಮನಸ್ಸಿನ ಇಂಗೀತವನ್ನೂ ಗ್ರಹಣ ಮಾಡಿ ತತ್ಪುರಸ್ಸರವಾಗಿ ಅವನ ಅನುಜ್ಞೆಯೊಂದಿಗೆ ಅವನ ಅನುಮತಿಯೊಂದಿಗೆ ಅಂತ ಎರಡರ್ಥದಲ್ಲಿ. ಸಂ ಅನುಜ್ಞ ಏನು ಮಾಡಿದ ಅಂದರೆ ಹಾಗೆ ಮಾಡಿದ ಅಂತ ಇಟ್ಕೊಳ್ಬೇಕು. ಅಶಿಕ್ಷತ್, ಅಭ್ಯಾಸ ಮಾಡಿದ. ಉರುಗಾಯ, ಉರುಗಾಯಸ್ಯ ಪುರಃ, ಪರಮಾತ್ಮನ ಮುಂದೆ ಅಶಿಕ್ಷತ್ ಏನು ಮಾಡಿದ? ಅಭ್ಯಾಸ ಮಾಡಿದ. ಭಗವತಃ ಸಮನುಜ್ಞ ಭಗವತ್ಸಮನುಜ್ಞ ತಯ ಉರುಭಿ ಗೀಯತೆ ಇತಿ ಉರುಗಾಯ, ಉರುಗಾಯಸ್ಯ ಪುರಃ ಉರುಗಾಯ ಪುರಃ. ಇದು ಜಿಜ್ಞಾಸಾರ್ಥದಲ್ಲಿ ಅಂತ ಅಕ್ಷಿಚಂದ್ರ ಅಭ್ಯಾಸ ಮಾಡಿದಂತಲ್ಲ ಜಿಜ್ಞಾಸ. ನಾವು ಧನುರ್ವಿದ್ಯಾ ಜಿಜ್ಞಾಸೆಯ ಇದು. ಅಲ್ಲಿ ಒಂದು ವಿಚಾರ ಉಂಟಂತೆ, ಆ ಶಿಕ್ಷ ವಿದ್ಯೋಪಾದಾನ ಎಂಬ ಧಾತು
ಜಿಜ್ಞಾಸ ಎಂಬ ಅರ್ಥದಲ್ಲಿ ಏನಾಗತ್ತೆ ಅಂದರೆ ಆತ್ಮನೇ ಪದ ಬರುತ್ತೆ. ಅರ್ಥಾಯ್ತಾ? ಅನ್ಯತ್ರ ಅರ್ಥ ಶಿಕ್ಷತಿ, ಜಿಜ್ಞಾಸ ಎಂಬ ಅರ್ಥ ಅಲ್ಲ ಅಂತಾದರೆ ಆವಾಗ ಏನು ಬರುತ್ತೆ? ಪರಸ್ಮೈ ಪದ. ಈಗ ಅಶಿಕ್ಷತ ಅಂತ ಹೇಳಿದ್ರೆ ಅದೇನಾಯಿತು? ಅದು ಪರಸ್ಮೈ ಪದ, ಅದು ಅಶಿಕ್ಷತ ಅಲ್ಲ, ಅಶಿಕ್ಷತ. ಪರಸ್ಮೈ ಪದ ಅಂದರೆ ಅವನು ಜಿಜ್ಞಾಸ ತಿಳ್ಕೊಳ್ಬೇಕೆಂಬ ಇಚ್ಛೆಯಿಂದ ಅಲ್ಲ. ಪರಸ್ಮೈ ಪದ ಆತ್ಮನೇ ಪದ ಬಂದರೆ ಜಿಜ್ಞಾಸಾರ್ಥದಲ್ಲಿ, ಅಶಿಕ್ಷತ ಅಂತ ಯಾವ ಪರಸ್ಮೈ ಪದ ಬಂದರೆ ಜಿಜ್ಞಾಸಾರ್ಥದಲ್ಲಿ ಅಲ್ಲ ಅಂತ ಅಂತ ಸಣ್ಣಂಥ ಜಿಜ್ಞಾಸ ಮರ್ತೆ ಆತ್ಮನೇ ವಶತ್ವ ಇದೆಯಿದೆ. ಆಯಿತಾ? ಈಗ ಇಲ್ಲೇನಾಗಿದೆ ಅಂದರೆ ಆತ್ಮನೇ ಪದ ಹಾಕದೇನೆ ಇದು ಯಾವ ಅರ್ಥದಲ್ಲಿ ಬಂದಿದೆ ಅಂದರೆ ಪರಸ್ಮೈ ಪದ ಹಾಕಿದ್ರಿಂದಾಗಿ ಇಲ್ಲಿ ಜಿಜ್ಞಾಸ ಎಂಬುದಿಲ್ಲ, ಜಿಜ್ಞಾಸ ಎಂಬ ಅಭಿಪ್ರಾಯದಿಂದ ಅಲ್ಲ ಎಂದು ಗೊತ್ತಾಗ್ತಾ ಇತ್ತು. ಧನುರ್ವಿದ್ಯಾ ಜಿಜ್ಞಾಸಕ್ಕೋಸ್ಕರ ಅಲ್ಲ ಅದು. ಹಾಗಾದ್ರೆ ಯಾಕೋಸ್ಕರ ಮಾಡಿದ ಅಂದರೆ ಪರಮಾತ್ಮನ ಪ್ರೀತಿಗೋಸ್ಕರ ಮಾಡಿದ ಅಂದರೆ ಲೋಕಸಂಗ್ರಹಾರ್ಥಂ ಭಗವಂತನಿಂದ ಆ ರಾಮದೇವರಿಂದ ಗದಾ ವಿದ್ಯಾಭ್ಯಾಸ ಮಾಡಿ ನಾ ಅಸಮರ್ಥತೆಯ ಕಿನ್ ನಾಪಿ ಜಿಜ್ಞಾಸೆಯ ಅಸಮರ್ಥ ಅಲ್ಲ ಇದಕ್ಕಲ್ಲ ಕೇವಲ ಲೋಕಶಿಕ್ಷಕ್ಕೋಸ್ಕರ ಮಾಡಿದ. ಅದರಿಂದ ದೇವರಿಗೆ ಪ್ರೀತಿ ಆಗುತ್ತೆ. ಲೋಕಶಿಕ್ಷಣ ಮಾಡಿದ್ರಿಂದ ಏನಾಗುತ್ತೆ? ದೇವರಿಗೆ ಪ್ರೀತಿ ಆಗುತ್ತೆ. ರಾಮೋಪಿ ಶಿಕ್ಷಿತಂ ಅರೀಂದ್ರ ಧರಾತ್ಪರೋಸ್ಯ ದದೌ ಅಥ ವರಾಣಿ ಹರೇರ ವಾಪ ಅಸ್ತ್ರಾಣಿ ಶಕ್ರತನಯ ಸಹದೇವ ಆರ ನೀತಿಂ ತಥೋದ್ಧವ ಮುಖಾತ್ ಸಕಲಾಂ ಉದಾರಾಂ. ರಾಮಃ ಅಪಿ ಶಿಕ್ಷಿತಂ ಅರೀಂದ್ರಧರಾತ್ ಪುರಃ ಅಸ್ಯ ಭೀಮೇ ದದೌ ಅಥ ವರಾಣಿ ಹರೇ ಅವಾಪ ಅಸ್ತ್ರಾಣಿ ಶಕ್ರತನಯ ಸಹದೇವ ಆರ ನೀತಿಂ ತಥಾ ಉದ್ಧವ ಮುಖಾತ್ ಸಕಲಾಂ ಉದಾರಾಂ. ಸರಿ, ಈ ಆರ ಲೇಬೆ ಏನಾಗಿದೆ ಅಂದರೆ ಬಲರಾಮದೇವರು ಯಾರಿಂದ ಕಲಿತದ್ದು? ಅರೀಂದ್ರಧರಾಟ್. ಅರಿ ಅಂದ್ರೆ ಏನು? ಅರಿ ಇಂದ್ರ ಅಂದರೆ ಚಕ್ರದಲ್ಲಿ ಶ್ರೇಷ್ಠವಾದ ಚಕ್ರ, ಸುದರ್ಶನ ಚಕ್ರ. ಆ ಪರಮಾತ್ಮ ಚಕ್ರಪಾಣಿಯಾದ ಪರಮಾತ್ಮನಿಂದ ಬಲರಾಮದೇವರು ಕಲ್ತ್ಕೊಂಡಿದ್ರಂತೆ. ಅರ್ಥ ಆಯ್ತಾ? ಯಾವುದು ಈ ವಿದ್ಯಾಭ್ಯಾಸ? ಗದಾ ಯುದ್ಧಾದಿಗಳೆಲ್ಲ, ಗಸ ಯುದ್ಧ, ಹಸಿ ಯುದ್ಧ ಎಲ್ಲ ಆ ಕಲ್ತ್ಕೊಂಡಿದ್ದನ್ನೇ ಏನು ಮಾಡಿದ್ರಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ದೇವರಿಂದ ಬಂದು ದೇವರಿಗೆ ಕೊಟ್ಟರು. ಅಲ್ಲಿ ಪರಮಾತ್ಮ ಭೀಮಸೇನ ದೇವರಿಗೆ ಪರಮಾತ್ಮನ ಎದುರೆ ಅದನ್ನು ಅಸ್ಯ ಭೀಮೆ ಅಸ್ಯ ಪುರಹ ಅಂದರೆ ಪರಮಾತ್ಮನ ಎದುರೆ ಪರಮಾತ್ಮನಿಂದ ಸಂಪಾದನೆ ಮಾಡಿದೆ ಪರಮಾತ್ಮನಿಂದ ಆ ಭೀಮಸೇನಲ್ಲಿ ಅದನ್ನು ಅಭಿಪ್ರಾಯ ಏನು ಅರ್ಪಣೆ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವರು ಸ್ವಂತವಾದದ್ದು ಅಂತ ತಿಳ್ಕೊಳ್ಬೇಡಿ, ಬಲರಾಮ ದೇವರಿಗೂ ಕೂಡ ಪರಮಾತ್ಮನಿಂದೇ ಬಂದದ್ದನ್ನೇ ಏನು ಮಾಡಿದರು ಪರಮಾತ್ಮನಿಂದರೆ ಅದನ್ನು ಅರ್ಪಣೆ ಮಾಡಿದರು. ಯಾರಿಗೆ? ಭೀಮಸೇನ ದೇವರಿಗೆ. ಇನ್ನು ಈ ಇವನಿದ್ದಾನಲ್ಲ ಅರ್ಜುನ ಶಕ್ರತನಯ, ಅವನಿಗೆ ಯಾವಾಗಲೂ ಶ್ರವಣ ಮಾಡೋದೊಂದು ಸಿಕ್ಕಾಪಟ್ಟೆ ಇಚ್ಛೆ. ಅದಕ್ಕೆ ಆ ಪರಮಾತ್ಮನಿಂದ ಸಾಕ್ಷಾತ್ ಅಸ್ತ್ರಗಳನ್ನೆಲ್ಲ ಸಂಪಾದನೆ ಮಾಡಿದ. ಇವನ ಅಸ್ತ್ರವನ್ನು ಮುಟ್ಲಿಕ್ಕೆ ಹೋಗಿಲ್ಲ, ಅಸ್ತ್ರವನ್ನು ಸಂಪಾದನೆ ಮಾಡಲಿಕ್ಕೆ ಹೋಗಿಲ್ಲ. ಯಾಕೆ? ಅಸ್ತ್ರ ಸಂಪಾದನೆ ಮಾಡಿದರೆ ಏನಾಗುತ್ತೆ? ಭೀಮಸೇನ ಅಸ್ತ್ರವಿದ್ಯವನ್ನು ಇದು ಮಾಡಲೇ ಗದಾ ಇದ್ದ ಆ ಇದ್ದ ಇದೆ ಇದ್ದಂತ ಕೇಳ್ಕೊಂಡೆ ವಿನಃ ಅಸ್ತ್ರ ಯುದ್ಧಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ಕಾರಣ ಅಸ್ತ್ರ ಯುದ್ಧ ಎಂದಾಗ ದೇವತೆಗಳನ್ನು ಪ್ರಾರ್ಥನೆ ಮಾಡಬೇಕಾಗತ್ತೆ, ಆಗ ವಿದ್ಯೋಪಜೀವನ ಪರಯಾಚನೆ ಮಾಡ್ತಕ್ಕಂಥ ಸರಿಯಲ್ಲ. ಇದಾದರೂ ತಾಕತ್ತಿದೆ ಮಾಡು. ಖಡ್ಗ ಯುದ್ಧ ಆ ಯುದ್ಧ ಎಲ್ಲ ನಮ್ಮ ಸ್ವಂತ ಶಕ್ತಿ. ಅಸ್ತ್ರ ಯುದ್ಧಕ್ಕೆ ಆ ಮಂತ್ರ ದೇವತೆಯನ್ನು ಪ್ರಾರ್ಥನೆ ಮಾಡಬೇಕಾದ ಇಷ್ಟ ಇಲ್ಲ. ಯಾಕಂದರೆ ಅವರು ಯಾರತ್ರ ಬೇಡುವುದಿಲ್ಲ, ಅದಕ್ಕೋಸ್ಕರ ಯಾಚನೆ ವಿದ್ಯೋಪಜೀವನ ಆಗುತ್ತೆ. ಯಾಚನೆ ಮಾಡೋದು ಸರಿ ಹೋಗಲ್ಲ ಅಂತ ಮಾಡಿಲ್ಲ ಅಂತ.
ಇವನೇನು ತೊಂದರೆ ಇಲ್ಲ, ಹಿಂದೆ ಮುಂದೆ ನೋಡಿದ್ರೆ ಮಾಡಿದ, ಅಸ್ತ್ರಗಳನ್ನೆಲ್ಲ ಸಂಪಾದನೆ ಮಾಡಿದ. ಸಹದೇವ ಏನು ಮಾಡಿದ ಅಂದರೆ, ಅವನು ಸಹದೇವ ನೀತಿ ನೀತಿ ಉದ್ದವ ಬೃಹಸ್ಪತ್ಯಾಚಾರ್ಯ ಅವತಾರ, ಉದ್ದವ ಬೃಹಸ್ಪತ್ಯಾಚಾರ್ಯನಿಂದ ಪ್ರಾರ್ಥನೆಯವ, ಬೃಹಸ್ಪತ್ಯಾಚಾರ್ಯನಿಂದ ವಿದ್ಯಾ ಕಲಿತದ್ದು. ಇವನು ಆ ವಿದ್ಯೆಯನ್ನು, ಆ ನೀತಿಯನ್ನು, ಉತ್ಕೃಷ್ಟವಾದ ನೀತಿಯನ್ನು ಯಾರಿಂದ ಕಲಿತ? ಉದ್ದವನಿಂದೇ ಕಲಿತ. ಯಾಕೆ ಉದ್ದವ ಯಾಕೆ ಪ್ರಾಪ್ತನಯಂ ಬೃಹಸ್ಪತೇ, ಉದ್ದವ ಬೃಹಸ್ಪತ್ಯಾಚಾರ್ಯ ಅವನೇ, ಅವನ ರೂಪದಿಂದ ಮೂರು ರೂಪದಿಂದ ಅವನು ಪಡೆದಿದ್ದ. ಅವನೇನು ಮಾಡಿದ? ಇವನಿಗೆ ಕೊಟ್ಟ, ಸಹದೇವಿ ಕೊಟ್ಟ. ಉತ್ತಮ ನೀತಿ ಯುಕ್ತ ಉಪಗೈವಂ, ರಾಮಃ ರಾಮನು ರಾಮೋಪಿ ಬಲರಾಮ ದೇವರೂ ಕೂಡ ಅರೀಂದ್ರಧರತ್ ಅಂದರೆ ಚಕ್ರಶ್ರೇಷ್ಠವನ್ನು ಧಾರಣೆ ಮಾಡಿದಂತಹ ಪರಮಾತ್ಮನಿಂದ ಶಿಕ್ಷಿತಂ ಅಭ್ಯಸಿಸಲ್ಪಟ್ಟಂತಹ ಇದು ಗದವಿದ್ಯೆ ಅಂತ, ಗದವಿದ್ಯೆಯನ್ನು ಅಸ್ಯ ಪುರಃ ಈ ಕೃಷ್ಣನ ಮುಂಭಾಗದಲ್ಲಿ ಭೀಮೇ ಭೀಮನಲ್ಲಿ ದದೌ ಅರ್ಪಣ ಮಾಡಿದನು. ಅಥ ಇನ್ನೊಂದು ವಿಚಾರ ಬೇರೆ, ಅಥ ನಂತರ ಶಕ್ರತನಯಃ ಇಂದ್ರದೇವರ ಮಗನಾದ ಅರ್ಜುನನು ಹರೇಹೇ ಪರಮಾತ್ಮನೆಂದರೇನೆ ವರಾಣಿ ಅಸ್ತ್ರಾಣಿ ಶ್ರೇಷ್ಠವಾದ ಅಸ್ತ್ರವಿದ್ಯೆಗಳನ್ನು ಆರ ಹೊಂದಿದನು. ಋಗತೌ ಎಂಬ ಧಾತು, ಆರ ಆರತು ಆರು ಋಗತು ಎಂಬ ಧಾತುವಿಗೆ ಏನಪ್ಪ ಪೃಚ್ಛತಿ ಋಗತೌ, ಅದು ಪರಸ್ಮೀಪದಿ ಆಟು ಪರಸ್ಮಿಟು ಏನಾಗುತ್ತೆ ಅಂದರೆ ಆರ ಆರತು ಆರು ಅಂತಾಗಿಬಿಡುತ್ತೆ. ಆರ ಅಂದರೆ ಹೊಂದಿದ ಅಂತ ಅರ್ಥ ಋಗತೌ. ತಥಾ ಹಾಗೆಯೇ ಸಹದೇವ, ಸಹದೇವನು ಉದ್ಧವ ಮುಖಾತ್ ಬೃಹಸ್ಪತ್ಯಾಚಾರ ಅವತಾರಭೂತನಾದಂಥ ಉದ್ದಮನ ಮುಖದಿಂದ ಸಕಲಾಂ ಉದಾರಾಂ ಎಲ್ಲ ಶ್ರೇಷ್ಠವಾದಂತಹ ನೀತಿ ನೀತಿಯನ್ನು ಆರ ಹೊಂದಿದನು. ನೀತಿ ವಿದ್ಯೆ ಒಂದು ಸಂದರ್ಭದಲ್ಲಿ ಎಲ್ಲ ನೀತಿ ಹೇಳ್ತಾ ಇರ್ತಾನೆ, ಒಂದೊಂದು ಸತಿ ಸಂದರ್ಭ ನೋಡಿ ಅರೀಂದ್ರಧರ ಅಂತ ಚಕ್ರಗಳು ಬಹಳ ಇರ್ಬೋದು, ಆದರೆ ಸುದರ್ಶನ ಚಕ್ರ ಶ್ರೇಷ್ಠ ಆಯಿತಾ. ಅದಕ್ಕೇನು ಹೇಳಿದು ಅರೀಂದ್ರ ಅಂದರೆ ಅರ್ಥ ಹೀಗೆ ಅರಗಳೆಲ್ಲ ಅರಗಳು ಅದು ಇದು ಬಹಳ ಸಹಸ್ರಾರ ಶ್ರೇಷ್ಠವಾದ ಅರ ಉಳ್ಳದ್ದು ಅರಗಳು. ಗಾಡಿಯಲ್ಲೆಲ್ಲ ಅರ ಇರತ್ತೆ, ಗಾಡಿ ಚಕ್ರದಲ್ಲಿ ಅರ ಇರಲ್ಲ. ಆರಕ್ಕಿಂತ ಈ ಅರ ಈ ಚಕ್ರದಲ್ಲಿರುವ ಅರ ಏನಾಗಿದೆ ಶ್ರೇಷ್ಠ ಅಂತ ಅರ್ಥ. ಜಾಸ್ತಿ ಇರೋದು ಮುಖ್ಯ ಅಲ್ಲ, ಕ್ವಾಂಟಿಟಿ ಅದು ಜರ್ಸಿ ಹಸು ಹಾಲೆ ಅದು ಎತ್ತೇ ಇಲ್ಬಿಡಿ, ನಮಗೆ ಕ್ವಾಂಟಿಟಿ ಮುಖ್ಯನ ಕ್ವಾಲಿಟಿಯ. ಎಲ್ಲರೂ ಕೂಡ ಜರ್ಸಿ ಹಸು ಹಾಲು ಕುಡಿಬೇಡಿ, ಸ್ವಲ್ಪ ಕುಡಿದ್ರೆ ಆದರೂ ಕೂಡ ಒಳ್ಳೆಯ ಹಸು ಹಾಲೇ ಕೊಡಿ, ತಮಾಷೆ ಅಲ್ಲ. ಆದ್ದರಿಂದಾಗಿ ಅದು ಕ್ವಾಲಿಟಿ ಕ್ವಾಂಟಿಟಿ ಇದೆ ಕ್ವಾಲಿಟಿ ಇದೆ ಎರಡೂ ಇದೆ ಆ ಅರದಲ್ಲಿ. ಯಾಕೆ ಎಲ್ಲ ಇದನ್ನು ಅಜ್ಞಾನ ಅಂಧಕಾರವನ್ನೆಲ್ಲ ಹೋಗಲಾರಿಸ್ತದೆ ಅದಕ್ಕೋಸ್ಕರ. ಹಾಗಾಗಿ ಅಲ್ಲಿ ಅರಗಳಲ್ಲಿ ಅರ ಉಳ್ಳದ್ರಲ್ಲಿ ಶ್ರೇಷ್ಠ ಅರಿಷು ಇಂದ್ರ, ಅರಿಷು ಇಂದ್ರ ಅರಿಂದ್ರ ಅರಿಷು ಅರೀನಾಮ್ ಇಂದ್ರ ಅದು ಅವನಕ್ಕೆ ಕಡ್ಡಿ ಉಳ್ಳವದ್ರಲ್ಲಿ ಶ್ರೇಷ್ಠ ಅರೀನಾಮ್ ಇಂದ್ರ ಅರೀಂದ್ರ ಅರೀಂದ್ರಂ ಅರೀಂದ್ರಂ ಧರತೀತಿ ಅರೀಂದ್ರಧರ ಅಲ್ವಾ. ನೋಡಿ ಅದಾಯ್ತಾ ಶಿಕ್ಷಿತ. ಶಕ್ರಸ್ಯ ತನಯ ಶಕ್ರತನಯ ಉದ್ಧವಸ್ಯ ಮುಖಂ ಉದ್ಧವ ಮುಖಂ ತಸ್ಮಾತ್ ಕೃಷ್ಣೋತ ಚೌಪಗವಿ ಮುತ್ತಮ ನೀತಿಯುಕ್ತಂ ಸಂಪ್ರೇಷಯನ್ನಿದಮುವಾಚ ಕಾ ಗೋಕಲಾಯ ದುಃಖಂ ವಿನಶ್ಯ ವಚೋಭಿರ ವಚೋಭಿರರೇ ಮದೀಯೈ ನನ್ನ
ನಂದಾದಿನಾಂ ವಿರಹಜಂ ಮಮ ಚಾಶು ಯಾಹಿ. ಈಗ ಇಲ್ಲಿ ಮತ್ತೊಂದು ಕೃಷ್ಣನ, ಯಾಕೆ ಅಲ್ಲಿ ಒಂದು ಹಂತ ಮುಗಿತು, ಈಗ ಮತ್ತೊಂದು ವಿಚಾರ ಹೇಳ್ತಾರೆ. ಕೃಷ್ಣ ಪರಮಾತ್ಮ ಕಂಸನನ್ನು ಮರ್ದನ ಮಾಡ್ತೇನೆ ಅಂತ ಅಕ್ರೂರನ ಜೊತೆಗೆ ಹೋದವನು, ಎಷ್ಟೋ ಸಮಯ ಆದ ನಂತರವೂ ಕೂಡ ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ, ಇತ್ತಲೇ ತಿರುಗಿ ಮುಖ ತಿರುಗಿ ನೋಡಿಲ್ಲ. ಆವಾಗ ಅವರು ಕೃಷ್ಣ ಪರಮ ಗೋಪಾಲಿಗೆ ಗೋಪಿಯರಿಗೆಲ್ಲ ತುಂಬ ವಿರಹ ವೇದನೆ ಆಗಬಾರ್ದು ಎಂಬ ದೃಷ್ಟಿಯಿಂದ ಸಂದೇಶವನ್ನು ಉದ್ಧವನ ಮುಖ ಕಟ್ಕೊಳಿಸ್ತಾರೆ ಪರಮಾತ್ಮ. ಕೃಷ್ಣ ಅಥ ಔಪಗವಿಂ ಉತ್ತಮ ನೀತಿಯುಕ್ತಂ ಸಂಪ್ರೇಷಯನ್ ಇದಂ ಉವಾಚ ಆ ಗೋಕುಲಾಯ ದುಃಖಂ ವಿನಾಶ್ಯ ವಚೋಭಿಹಿ ಅರೇ ಮದೀಯೈಹಿ ನಂದಾದಿನಾಂ ವಿರಹಜಂ ಮಮ ಚ ಆಶು ಯಾಹಿ. ಏನಂದರೆ ಏನು ದುಃಖಂ ವಿನಾಶಯ, ಅದು ಕರೆಕ್ಟ್, ವಿನಾಶಯ ವಿನಾಶಯ ಅಲ್ಲ ದುಃಖಂ ವಿನಾಶಯ ಅಂತ ಆಗಬೇಕಿತ್ತು. ಅದು ಬಿಟ್ಟು ನಂದಾ ದಿನಾಂ ಹೇಗಾಯಿತು ಅನ್ನೋ ದೊಡ್ಡ ವಿಚಾರ. ಮತ್ತೆ ವಿಚಾರ ಮತ್ತೆ ಮಾಡ್ತೇನೆ ಅದು. ಯಾಕೆ ನಂದಾದೀನಾಂ ಅಂತ ಆಗತ್ತಲ್ಲ, ನಂದಾದೀನಾಂ ಆದಿ ಆದೀನಾಂ ಅದೇನಾದನೋ ಆದೀನಾಂ ಆದೀನಾಂ ಅಂತಾಗೋದು ಬಿಟ್ಟು ಆದೀನಾಂ ನಂದ ಆದಿ ಏಷ ಅಂತೆ ನಂದಾದಯ ಆದಿಶಬ್ದ ಆದಿ ಆದಿಯದಯ ಹರೀನ. ಹಾಗೆ ಇಲ್ಲಿ ಕೂಡ ಏನಾಗಬೇಕು, ನಂದ ಅದೀನ ಅದೇನು ದೀರ್ಘ ಹೇಳಲಿಕ್ಕೆ ಸ್ವಲ್ಪ ಏನ್ರೇ ಶಕ್ತಿ ಕಡಿಮೆ ಆಯ್ತಾ? ಅಯ್ಯೋ ಅದಕ್ಕೆ ಇವರು ಒಬ್ಬರು ಹೇಳ್ತಾರೆ ಅಲ್ಲಿ ಏನು ನಂದಾದಿನ ಉತ್ಸಾಹ ಡೌನ್ ಆಗಿತ್ತು, ಕೃಷ್ಣನ ವಿರಹದಿಂದ ಅವರಿಗೆ ಶಕ್ತಿ ಉತ್ಸಾಹ ಎಲ್ಲ ಕುಗ್ಗಿ ಹೋಗಿತ್ತು. ಆ ಕುಗ್ಗಿದ್ದು ತೋರಿಸೋದು ದೀರ್ಘ ಎಳೆಯಲಿಲ್ಲ, ನಂದಾನ ನಂದಾದೀನ ಅಂತ ಹೇಳಿದ್ರೆ ಈ ದೀರ್ಘ ಎಳೆಯಲಿಲ್ಲ, ಹ್ರಸ್ವ ಮಾಡಿಬಿಟ್ರು. ಯಾಕೆ ಇವರದ್ದೆಲ್ಲ ಹ್ರಸ್ವ ಆಗಿಬಿಟ್ಟಿದೆ, ಉತ್ಸಾಹವೇ ಹ್ರಸ್ವ ಆಗಿಬಿಟ್ಟಿದೆ ಕೃಷ್ಣನ ವಿರಹದಿಂದ, ಹರ್ಷೋತ್ಸಾಹ ಎಲ್ಲ ಕುಗ್ಗಿಬಿಟ್ಟಿದೆ. ಆ ಹ್ರಾಸವನ್ನು ತೋರಿಸೋದು ಹಾಗೆ ಶಬ್ದದಲ್ಲಿ ತೋರಿಸ್ಬೇಕಲ್ಲ, ಅದಕ್ಕೆ ಶಬ್ದದಲ್ಲಿ ತೋರಿಸೋದು ಅಂತ ಒಂದು ಸಮಾಧಾನ. ಇನ್ನೊಂದು ಸಮಾಧಾನ ಏನಂದರೆ ಈ ಇವರಲ್ಲ ಅಲ್ಲಿ ಏನಾಗಿದೆ ಅಂದರೆ ಅದು ವೃಂದಕ್ಕೆ ವಿಶೇಷಣ. ಅಲ್ಲಿ ಏನಾಗಿದೆ, ನಂದ ಇದ್ದಾನಲ್ಲ ಅವನ ಆದಿ ಯಾರಿಗಲ್ಲ, ಗೋಪಸ್ತ್ರೀ ವೃಂದಕ್ಕೆ, ಗೋಪಸ್ತ್ರೀ ಗೋಪರಿಗೂ ಸ್ತ್ರೀ ವೃಂದಕ್ಕೂ ಎಲ್ಲ ಗೋಪ ವೃಂದಕ್ಕೆ ಸಾಕೋದು. ಗೋಪ ಗೋಪ ಅಂದರೆ ಎಲ್ಲ ಬಂತು, ಗೋಪ ಗೋಪ ಗೋಪಿ ವೃಂದಕ್ಕೆ ವೃಂದಗಳಿಗೆ ನಂದ ಆದಿ ಲೀಡರ್ ಅವನೇ ಮುಖ್ಯ ಕಾರಣ. ನಂದ ಆದಿ ವೃಂದದಲ್ಲಿ ಯಾರು ಲೀಡರ್ ಮುಂದಾಳು ಯಾರು, ಹಾಗಾಗಿ ನಂದ ಆದಿ ಯೇಷಾಂ ತಾನಿ. ಯಾಕೆ ನಪುಂಸಕಲಿಗೆ ಬರುತ್ತಲ್ಲ, ನಪುಂಸಲಿಂಗ ಏನಾಗತ್ತೆ, ಅದು ನಪುಂಸಲಿಂಗದಲ್ಲಿ ಏನಾಗತ್ತೆ, ಆದಿ ಆದಿನ ಅಂತಾಗುತ್ತೆ, ಆದಿ ಆದಿನಿ ಆದೀನಿ ಆದಿ ಆದಿ ಆದೀನಿ ಆದಿನ ಅಂತಾಗಿಬಿಡುತ್ತೆ ನಪುಂಸಲಿಂಗದಲ್ಲಿ. ಪುಲ್ಲಿಂಗ ಇಟ್ಕೊಂಡ್ರೆ ತೊಂದರೆ, ದೀರ್ಘ ಎಳಿಬೇಕು, ಪುಲ್ಲಿಂಗ ಇಟ್ಕೊಳ್ಳೋ ತೊಂದರೆ ಇಲ್ಲ, ಎಳಿಲಿಲ್ಲ ಯಾಕೆ ಅಂದರೆ ಉತ್ತರ ಕೊಟ್ಟರೆ ಉತ್ಸಾಹವೇ ಇಲ್ಲ, ಎಳಿಲಿಕ್ಕಾಗಿಲ್ಲ. ಇಲ್ಲಿ ಇದೊಂದು ಇಟ್ಕೊ ನಪುಂಸಕಲಿಂಗ ವೃಂದಕ್ಕೆ ವಿಶೇಷವಾದಾಗ ನಂದ ಆದಿ ಏಷಾಂ ತಾನಿ ತಾನೇ ವೃಂದಾನೆ ನಂದಾದೀನಿ ತಾ ಅದೇನಾಗತ್ತೆ ಅಂದರೆ ನಂದಾದೀನಾಮ್ ಅಂತಾಗತ್ತೆ. ನಪುಂಸಕಲಿಂಗದಲ್ಲಿ ನಿಂತಾಗ ಆದಿ ಆದಿನಿ ಆದೀನಿ ಹೇ ಆದಿ ಆದಿನಿ ಅದೀನಿ ಆದಿ ಆದಿನಿ ಆದಿನಿ ಆದಿನ ಆದಿ ಆದಿ ಆದಿನ ಆದಿನೋ ಆದಿನಾಮ್ ಅಂತಾಗತ್ತೆ. ಆದೀನಾಮ್ ಅಂತ ಪುಲ್ಲಿಂಗ ನಿಲ್ಲೋದಿಲ್ಲ, ದೀರ್ಘ ಇಲ್ಲ, ಪುಲ್ಲಿಂಗ ಅಲ್ಲ ನಪುಂಸಕಲಿಂಗ. ಅದು ಒಂದು ಹೇಳ್ಬೋದು ರೀ, ಏ ಕರಿಣ ಕರಿಣೋ ಏನಾಗತ್ತೆ ಹೇಳೋ, ಕರಿ ಕರಿಣಿ ಕರೀಣಿ ಕರಿ ಕರಿ ಕರಿಣೋ ಕರ್ಣ ಹೇ ಕರಿಣ್ ಹೈ ಕರ್ಣೋ ಕರ್ಣ ಕರ್ಣಂ ಕರ್ಣೋ ಕರ್ಣ ಕರ್ಣ ಕರಿಭ್ಯಾಂ ಕರಿಭಿ ಕರ್ಣೇ ಕರಿಭ್ಯಾಂ ಕರಿಭ್ಯ ಕರ್ಣ ಕರ್ಣೋ ಕರ್ಣ ಕರೀಣ
ಅಂತಾಗೋಲ್ಲ. ಕರಿನ್ ಕರಿನ್ ಶಬ್ದ ಆವಾಗ ಅಲ್ಲಿ ಕರಿನ್ ಶಬ್ದ ಅಂತ ಇಟ್ಕೊಂಡ್ರೆ ಕರಹ ಅಸ್ಯ ಅಸ್ತಿತಿ ಇನ್ ಪ್ರತ್ಯಯ ಬಂದು ಕರಿನ್ ನಿನಿ ಪ್ರತ್ಯಯ ಬಂದು ಕರಿನ್ ಅಂತಾಗತ್ತೆ. ಆ ಕರಿನ್ ಶಬ್ದ ಅಂತ ಇಟ್ಕೊಂಡಾಗ ಇಲ್ಲಿ ಹಾಗೆ ಇಟ್ಕೊಳ್ಬೇಕು. ಅಲ್ಲಿ ಏನಾಗಿದೆ ಗೊತ್ತಾ, ನಂದ ಇದ್ದಾನಲ್ಲ ಅವನು ಏನಾಗಿದ್ದಾನೆ ಅಂದರೆ ಆದ ನಂದ ಆದ ಚೆನ್ನಾಗಿ ಕೊಡ್ತಾ ಇದ್ದ. ದದಾತೀತಿ ದಹ ಆದ ನಂದಾದ ನಂದ ಇದ್ದಾನಲ್ಲ ಅವನು ಆದ ಆದನ್ ಚೆನ್ನಾಗಿ ದ ಕೊಡೋನು ಅನ್ನ ಪಾನ ಎಲ್ಲ ಕೊಡ್ತಾ ಇದ್ದ. ನಂದನೇ ಅನ್ನ ಅನ್ನದಾನಾದಿಗಳನ್ನು ಮಾಡೋನು ಯಾರಿಗೆ? ಅನ್ನದಾನಾದಿಗಳು ನಂದ ಮಾಡ್ತಾನೆ ಯಾರಿಗೆ? ಯಾರಿಗೆ? ಹಾ ಆಯ್ತು ಮುಗೀತು. ಹಾಗಾಗಿ ಅಲ್ಲಿ ಏನಾಗಿ ನಂದ ಆದ ಆದ ಯಶಾಂ ಅಸ್ತೀತಿ ಅಲ್ಲಿ ಮತ್ತೆ ನಿನ್ನೆ ಪ್ರತ್ಯಯ ನಂದ ಆದ ಯಶಾಂ ಅಸ್ತಿ ಯಶಾಂತೇ ಅಲ್ಲ ಯಶಾಮ್ ಅಸ್ತಿ ಅಸ್ತಿ ಅಸ್ತೀತಿ ಆ ಮಧುಭರ್ತದಲ್ಲಿ ನಿನಿ ಪ್ರತ್ಯಯ ಬಂದ್ಬಿಡುತ್ತೆ. ನಂದ ಆದ ಯಶಾಂ ಅಸ್ತಿ ಇತಿ ನಂದನು ಚೆನ್ನಾಗಿ ಅನ್ನ ಕೊಡೋನು ಯಾರಿಗೆ? ಯಾರು ಅಂಥವನು ಉಳ್ಳವರಾಗಿದ್ದಾರೆ? ಯಶಾಂ ನಂದ ಅಸ್ತಿ ಇವರಿಗೆ ಚೆನ್ನಾಗಿ ಅನ್ನ ಕೊಡ್ತಕ್ಕಂತಹ ನಂದ ಇದ್ದಾರೆ. ಆಗ ಯಶಾಂತೆ ಬಹುರಿ ಮಾಡಬಾರ್ದಲ್ಲಿ ಅಸ್ಯ ಅಸ್ತಿ ಇದ್ದ ಕರ ಅಸ್ಯ ಅಸ್ತಿ ಇದ್ದ ನಂದ ಆದ ಅಸ್ಯ ಅಸ್ತಿ ಯಶಾಂ ಅಸ್ತಿ ನಂದನು ಚೆನ್ನಾಗಿ ಅನ್ನ ಕೊಡೋರು ಇವರಿಗಿದ್ದಾರೆ ಉಳ್ಳವರು. ಇವರು ನಂದನೇ ಅನ್ನ ಕೊಡುವರಾಗಿ ಪಡೆದವರು. ಆ ಸಂಬಂಧಾರ್ಥದಲ್ಲಿ ಮಧು ಬರ್ತದಲ್ಲಿ ಏನು ಬಂತು? ಸಂಬಂಧಾರ್ಥದಲ್ಲಿ ನಿನ್ನೆ ಪ್ರತ್ಯಯ ಬಂದರೆ ಏನಾಗತ್ತೆ? ಆವಾಗ ನಂದಾದೀನ ಆಗತ್ತೆ. ಯಾಕೆ ನಿನ್ನ ಕರಹ ಯಶಾಂ ಅಸ್ತೀತಿ ಕರಿಣ ನಂದ ಆದ ಯಶಾಂ ಅಸ್ತಿ ನಂದಾದೀನ ಕರಿಣ ಇದ್ದಾಗ ನಂದಾದೀನ ಹಾಗಾಗಿ ಕುಡಿಸ್ತಾರೆ. ಅನೇಕ ಕಾರಣದಿಂದ ಕುಡಿಸ್ತಾರೆ ನೋಡಿ. ಎಲ್ಲ ಅದು ಒಂದು ಸ್ವಾರಸ್ಯ ಇದೆ. ನಂದಾದೀನ ಉತ್ಸಾಹವೇ ಕುಗ್ಗಿ ಹೋಗಿತ್ತು. ಅದಕ್ಕೋಸ್ಕರ ವಿರಹ ದುಃಖದಿಂದ ಉತ್ಸಾಹ ಕುಗ್ಗಿದಪ್ಪ ಬೇಗ ಹೋಗು ನೀನು ಹರ್ಷವನ್ನು ತುಂಬು ಅಂತ ಅವನು ಕಳಿಸಿದ. ಇದು ಚೆನ್ನಾಗಿದೆ. ಯಾಕೆಂದರೆ ತಪ್ಪು ತಪ್ಪು ಲೋಕದೃಷ್ಟಿಯಿಂದ ತಪ್ಪಂತ ಕಾಣುತ್ತಿದೆ. ಆ ತಪ್ಪು ಸ್ವಲ್ಪ ಶಬ್ದ ವ್ಯತ್ಯಾಸ ಮಾಡಿ ಹೇಳಲಿಕ್ಕೂ ಕಾರಣ ಇರುತ್ತೆ. ಅರ್ಥ ವ್ಯತ್ಯಾಸ ಆದಾಗ ಶಬ್ದ ವ್ಯತ್ಯಾಸ ಅದೊಂದು ಚೆನ್ನಾಗಿರುತ್ತೆ. ಅವನೇನು ಹೇಳ್ತಾನೆ ಗೊತ್ತುಂಟ? ಅಂತೂ ಉದ್ದವನನ್ನು ಕೊಟ್ಟು ಕಳಿಸ್ಬೇಕಾಗಿದೆ ಗೋಕುಲಕ್ಕೆ. ಅದಕ್ಕೆ ಅವನ ಹತ್ರ ಅವನು ಯಾಕೆಂದರೆ ಸಂಪ್ರೇಷೆ ಗೋಕುಲಕ್ಕೆ ಕೊಟ್ಟು ಕಳಿಸ್ಬೇಕಾಗಿದೆ. ಯಾಕೆ ಅಂದರೆ ಉತ್ತಮ ನೀತಿಯುಕ್ತ ಅವನು ಒಳ್ಳೆ ಚೆನ್ನಾಗಿ ಮಾತಾಡ್ತಾನೆ, ನೀತಿಯುಕ್ತವಾಗಿ ಮಾತಾಡ್ತಾನೆ. ಉಪಗವನ ಮಗ ಅವನು ಉಪಗವನ ಮಗ ಉಪಗವ ಮಗ ಅಲ್ವ ತಾನೇ? ಅದರಿಂದಾಗಿ ಅವನನ್ನು ಕೊಟ್ಟು ಕಳಿಸ್ತಾನೆ ಅಂತ ಹೇಳ್ತಾನೆ. ಉಪಗವನ ಸುತ ಔಪಗವಿ ಉಪಗವನ ಮಗ ಔಪಗವ ಉಪಗವನ ಸುತ ಅದರಿಂದಾಗಿ ಔಪಗವ ಉಪಗವ ಅಂತ ಒಬ್ಬ ಯಾದವ ಅವನ ಮಗನಾಗಿದ್ದಾನೆ ಇವನು. ಹಾಗಾಗಿ ಇವನಿಗೆ ಔಪಗವ ಒಳ್ಳೆ ನೀತಿ ಇರ್ತದೆ. ಹಾಗಾಗಿ ಇವನು ಕೊಟ್ಟು ಕಳಿಸಿದ್ರೆ ಚೆನ್ನಾಗಿ ಮಾತಾಡ್ತಾನೆ. ಯಾಕೆಂದ್ರೆ ಸಾಕ್ಷಾತ್ ಮಾತಿನಲ್ಲಿ ಎತ್ತಿದ ಕೈ. ಯಾಕೆ? ವಾಚಸ್ಪತಿ ಯಾರು ರೀ? ಬೃಹಸ್ಪತಿ ಆಚಾರ್ಯರು ಅವರು ವಾಚಸ್ಪತಿಗಳು. ಹಾಗಾಗಿ ಒಳ್ಳೆ ನೀತಿ ವಾಚಸ್ಪತಿ ರುದ್ರ ಇದು ಯಾರು? ಬೃಹಸ್ಪತಿ ಆಚಾರ ಅವನ ಅವತಾರ ಆದ್ರಿಂದಾಗಿ ಒಳ್ಳೆ ನೀತಿ ತಜ್ಞನಾದ್ರಿಂದ ವಾಚಸ್ಪತಿ ಆದ್ರಿಂದ ಚೆನ್ನಾಗಿ ಮಾತಾಡ್ತಾನೆ ಅಂತ ಎಡವಟ್ಟು ಮಾಡೋದಿಲ್ಲ ಅಂತ. ಏನೋ ಹೇಳಿಕೊಟ್ಟು ಏನೋ ಹೇಳೋದು ನಿಮ್ಮ ಕಡೆಗೆ ನಿನ್ನ ಟೆನ್ಷನ್ ಮಾಡೋದಿದ್ದೆ ಕಷ್ಟ. ಅದಕ್ಕೆ ಅವನನ್ನೇ ಕೊಟ್ಟುಕೊಳ್ಳಬೇಕು ಗೋಕುಲಕ್ಕೆ ಎಂಬ ದೃಷ್ಟಿಯಿಂದ ಆ ಸಂದರ್ಭದಲ್ಲಿ ಹೇಳ್ತಾನೆ. ಏನಂತ? ಮದಿಯೇ ವಚೋಭಿ ನಾನು ಒಂದು ಸಂದೇಶ ಕೊಟ್ಟು ಕಳಿಸ್ತೇನೆ, ಆ ಸಂದೇಶವನ್ನು ಅವರಿಗೆ ಮುಟ್ಟಿಸಿ ನೀನು ನಂದಾದಿಗಳಿಗೆ ನನ್ನ ವಿರಹದಿಂದ ಏನೊಂದು ದುಃಖ ಆಗಿದೆ ಅದನ್ನು ವಿನಾಶ ಪರಿಹಾರ ಮಾಡು, ಹೋಗು ಬೇಗ ಹೋಗು ಅಂತ ಕೃಷ್ಣ ಉದ್ಧವನನ್ನು ಕೊಟ್ಟು ಕಳಿಸಿದ. ಅದು ಅಥಂದರೆ ಬೇರೆ ಒಂದು ಕಥಾಂತರ. ಕೃಷ್ಣ ಶ್ರೀಕೃಷ್ಣ ಪರಮಾತ್ಮನು
ಗೋಕುಲಾಯ, ಗೋಕುಲದ ಜನರಿಗೋಸ್ಕರ ಉತ್ತಮ ನೀತಿಯುಕ್ತಂ, ಉತ್ತಮ ನೀತಿಯಿಂದ ಕೂಡಿದ ಉಪಗವನ ಮಗನಾಗಿರ್ತಕ್ಕಂಥ ಉದ್ಧವನನ್ನು ಸಂಪ್ರೇಷಯನ್ ಕಳಿಸಿಕೊಡಲು ಇಚ್ಛೆ ಉಳ್ಳವನಾಗಿ ಏನು ಮಾಡಿದ? ಹೇ ಅರೇ, ಎಲೋ ಉದ್ಧವನೇ, ಮದೀಯೈಹಿ ವಚೋಭಿಹಿ, ನನ್ನ ಮಾತುಗಳಿಂದ ನಂದಾದಿನ ನಂದ ಮೊದಲಾದವರಿಗೆ ಮಮ ವಿರಹಜಂ, ನನ್ನ ವಿರಹದಿಂದ ಉಂಟಾದಂತಹ ದುಃಖಂ, ದುಃಖವನ್ನು ವಿನಾಶಯ ಅಂದರೆ ಪರಿಹಾರ ಮಾಡು, ಆಶು ಬೇಗನೆ ಯಾಹಿ ಹೋಗು, ಇತಿ ಈ ಪ್ರಕಾರವಾಗಿ ಇದಂ ವಚನಂ ಮುಂದೆ ಹೇಳತಕ್ಕಂಥ ಮಾತನ್ನು ಉವಾಚ ಹೇಳಿದನು. ಉತ್ತಮ ಉತ್ತಮಶ್ಚ ಉತ್ತಮಾಚಾಸೌ ನೀತಿಶ್ಚ ಉತ್ತಮ ನೀತಿ ಉತ್ತಮ ನೀತ್ಯಾಯುಕ್ತ ಉಪಗವಸ್ಯ ಅಪತ್ಯಂ ಪುಮಾನ್. ಅಲ್ಲಿ ನನಗೆ ಉಪಗವಿ ಉಪಗೋ ಅಂತ ಬರುತ್ತೆ, ನನಗೆ ಉಪಗು ಅಂತ ಉಪಗೋ ಅಂತ ಹೇಳ್ತಾರೆ. ಔಪಗವಿ ಅಂದರೆ ಉಪಗೋಹ ಅಪತ್ಯಂ ಕುಮಾರ್ ಔಪಗವಿ, ಉಪಗವ ಅಂತ ಹೇಳ್ತಾರೆ. ಅದು ಸ್ವಲ್ಪ ಸಂಶಯ. ಔಪಗವಿ ಅಂತಿದೆ, ಔಪಗವಿ ಅಂತಿದೆ ಅಲ್ಲ, ಉಪಗವಸ್ಯ ಅಪತ್ಯಂ ಕುಮಾರ್ ಔಪಗವಿ ಮಾಡ್ತಾರೆ. ಅಲ್ಲಿ ನೋಡಬೇಕು ಚೂರು, ಉಪಗವನ ಅಥವಾ ಉಪಗು, ಉಪಗು ಅಂತ ಆಗಬೇಕು ಅಂತ ನಾನು, ಅವನು ಉಪಗು, ಉಪಗುವಿನ ಮಗ ಔಪಗವಿ, ಹೀಗಾಗಬೇಕು ಅಂತ ನನಗೆ ಡೌಟ್ ಇದೆ. ಇದು ಇಲ್ಲಿ ಹೇಳುವಾಗ ಉಪಗವ ಅಂತ ಹೇಳ್ತಾ ಇದ್ದಾರೆ. ಅದೇ ಭಾಗವತದಲ್ಲಿ ಅವನ ಹೆಸರು ಬರ್ತದೆ, ಅವನು ಯಾರು ಅವತಾರ ಅಂತ ಅವನು ನೋಡಬೇಕು. ಅವನು ಉಪಗು ಆಗ್ತಾನೆ ಹೆಚ್ಚಿನ ಮಟ್ಟಿಗೆ. ಉದ್ಧವ ಅವನ ತಂದೆ ಹೆಸರು ಉಪಗು ಅಂತ ನನಗನ್ನಿಸ್ತದೆ. ಅಲ್ಲಿ ಉಪಗವ ಅಂತ ಅನಿಸೋದಿಲ್ಲ, ಸ್ವಲ್ಪ ವಿಚಾರ ಮಾಡಿ ಪೂರ್ತಿ ನೋಡುವೆ. ನನಗೆ ಉಪಗು ಅವನ ಅವತಾರ ಎಲ್ಲ ಹೇಳ್ತಾರಲ್ಲ, ಅಲ್ಲ ಈ ಹಿಂದೆ ಬಂದಿದೆ ಅಲ್ಲ, ಉಪಗುವನೇ ಆಗುತ್ತೆ. ನಾನು ನೋಡಿದಾಗ ಹಾಗೆ ಉಪಗು ಅಂತ ಆಗತ್ತೆ ಇವನು. ಅದಕ್ಕೆ ಡೌಟ್ ಬಂದಿದೆ, ಇವನು ಉಪಗವ ಅಂತ ಆಗೋದಿಲ್ಲ, ಉಪಗವ ಸುತಂ ಉದ್ಧಂ ಅಲ್ಲ, ಉಪಗು ಉಪಗವಿನ ಮಗ ಔಪಗವಿ. ಅವನ ಹೆಸರು ಉಪಗವ ಯಾದವ, ಅವನ ಮಗ ಇವನು. ಅದು ಮುಂದೆ ಬರುತ್ತೆ, ಅವನು ಮತ್ತು ಹುಟ್ಟಿದ ಅಂತ ಅಲ್ಲಿ, ಯಾಕಂದರೆ ಹಿಂದೆ ಬಂದಿದೆಯಲ್ಲ ಅದು ನಾತಿತರ ಅಂತ ಹೇಳಿ ಅದು ಮುಂದೆ ಬರುತ್ತೆ. ಅದು ಹಿಂದೆ ಅವನು ಮತ್ತೆ ಹುಟ್ಟಿದ ಅಂತ, ವಿಶೇಷ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಇಲ್ಲ ಅಂತ ಹೇಳ್ಕೊಂಡು ಮತ್ತು ಹುಟ್ಟಿದ ಅಂತ. ಸರಿ ಅಲ್ಲಿ ಅಲ್ಲಿ ಸಂಪ್ರಾ ಇತಿ ಇಶುಗತವ್, ಇಶುಗತವರು ವಸ್ತು ಸಂಪ್ರೇಷಯನ್ನಂಬುದು ಸಂಪ್ರಾ ಇತ್ಯುಪಸರ್ಗಪೂರ್ವಕ ಇಶುಗತವ್ ಧಾತು ಶತ್ರು ಪ್ರತ್ಯಯ ಅಂತ ಶಬ್ದ ಏನಾ. ಹಾಗಾದರೆ ಉಪಗೋಹ ಅಪತ್ಯಂ ಪುಮಾನ್ ಔಪಗವಿ, ಬನ್ರಿ ಹಾಂ ಹಾಗಿದೆಯಲ್ಲ ಉಪಗು ಅಂತಿದೆಯಲ್ಲ ಏನಾ ಏನಂತ ಏನು ಏನಾಯಿತು? ಔ ಕೃಷ್ಣ ಅಥ ಚ ಔಪಗವೀಂ ಅಟೆ ಹಾಂ ಉತ್ತಮ ನಿತ್ಯಾಯುಕ್ತ ಉತ್ತಮ ನಿತ್ಯುಕ್ತ ಹತಂ ಗೋಕುಲಾಯ ದುಃಖಂ ವಿನಾಶಯ ವೀತ್ಯುಪಸರ್ಗಪೂರ್ವಕ ನಶ ಅದರ್ಶನೆ ಇತಿ ಧಾತೋ ನಿಜಂತಾತ್ ಲೋಟ್ ಪರಸ್ಮೈಪದಿ. ಇದು ಲೋಟು ಪರಸ್ಮೈಪದ ಏನಿದು ಮಧ್ಯಮ ಪುರುಷ ಏಕವಚನ ನಶ ಅದರ್ಶನೆ ಅದು ನಿಜಂತಾತ್ ವಿನಾಶಯ ನಾಶಯತಿ ನಶ್ಯತೆ ಅಲ್ಲ ನಾಶಯತಿ ಮದೀಯೈಹಿ ಅಂತುಂಟು ಮಮ
ಇಮಾನಿ ಮಮ ಇಮಾನಿ ಮದೀಯಾನಿ. ಏ ಮಮ ಸಂಬಂಧಿನೇ ಮಾಡ್ಬೋದು, ಮಮ ಇಮಾನಿ ಮದೀಯಾನಿ ತೈಹಿ ಮದೀಯೈಹಿ ನಂದಹ ಆದಹ. ಏ ಅಥವಾ ನಂದಹ ಆದಿ ಯಶಾಂತೆ ನಂದಾದಿ ನಾ, ಯಾಕೆ ಉತ್ಸಾಹ ಕಡಿಮೆ ಆದರೆ ಹಾಗೆ ಅದಕ್ಕೇನು ಉತ್ಸಾಹ ಕಡಿಮೆ ಆಗಿದೆ ಅಂತ ತಿಳ್ಕೊಂಬಿಡಿ. ನಂದಹ ಆದಿ ಯಶಾಂತೆ ನಂದಾದಯ ತೇಷಾಂ ನಂದಾದೀನ, ನಂದಾದೀನಾಮಾಗಲ್ಲ. ಯಾಕೆ ಇನ್ನೊಂದು ಹೇಳ್ತಾರೆ, ಅಭಿಭಾಷಂ ಮಶಂಕುರ್ಯಾತ್ ಛಂದೋಭಂಗಂ ನಕಾರಯೇತ್ ಅಂತೇಳಿ. ಮಾಷ ಅಂತ ಹೇಳುವ ಬದಲು ಮಶ ಅಂತ ಹೇಳಿಬಿಡಿ, ಛಂದೋಭಂಗ ಮಾಡಿಬಿಡಿ. ಈಗ ನಂದಾದೀನಾಮ್ ಅಂತ ಹೇಳಿದ್ರೆ ಛಂದೋಭಂಗ ಆಗುತ್ತೆ. ಅಪಿ ಮಾಷಂ ಮಶಂಕುರ್ಯಾತ್, ಮಾಷ ಅಂತ ಹೇಳುವ ಬದಲು ಏನು ಮಾಡಿರಿ, ಏನಾದರೂ ಸಂಧಿಗೆ ಛಂದಸ್ಸಿಗೆ ಭಂಗ ಬರೋದಾದರೆ ಅಪಿ ಮಾಷಂ ಮಶಂಕುರ್ಯಾತ್, ಮಾಷ ಅಂತ ಹೇಳಲೇಬೇಡಿ, ಮಶ ಅಂತ ಹೇಳಿಬಿಡಿ. ಹಾಗೆ ನಂದಾದೀನಾಮ್ ನಂದಾದೀನಾಮ್ ಅಂತ ಹೇಳಿಬಿಟ್ರೆ ಏನಾಗತ್ತೆ, ಛಂದೋಭಂಗ ಆಗತ್ತೆ. ಅದಕ್ಕೇನು ಮಾಡಬೇಕು, ನಂದಾದೀನಾಮ್ ಮಾಡಬೇಕು. ಅಲ್ಲಿ ಇಲ್ಲಿ ಬೇರೆ ಅರ್ಥ ಇದೆ, ಇಲ್ಲಿ ಛಂದೋಭಂಗ ಭಯ ಇಲ್ಲ, ಇಲ್ಲಿ ಯಾಕೆ ಹಾಗೂ ಬೇಕಬೇಕಂತ ಮಾಡಿದ್ದಾರೆ, ಅವ್ರಿಗೆ ಉತ್ಸಾಹ ಡಿಮ್ ಆಗಿದೆ ಅಂತ ತೋರಿಸ್ತಾರೆ. ಅಥವಾ ಇನ್ನೊಂದು ಚಮತ್ಕಾರ, ನಂದನೇ ಇವರಿಗೆಲ್ಲ ಆದಹ ಆದಹ ಅನ್ ಚೆನ್ನಾಗಿ ಅನ್ನ ಕೊಟ್ಟವನು. ನಂದಹ ಆದಹ ಯಶಾಂ ಅಸ್ತೀತಿ ನಂದಾದಿನ ತೇಷಾಂ ನಂದಾದಿನ ಕರೀಣಾಮಿದ್ದಾರೆ. ನಿನ್ನೆ ಪ್ರತ್ಯೇಕ ಹಾಗಾಗಿದೆ ಸಂಬಂಧಾರ್ಥದಲ್ಲಿ. ವಾದಿರಾಜರು ಇದನ್ನೇ ಚಮತ್ಕಾರ ಹೇಳಿದೆ, ಯಾವುದು ಹೆಚ್ಚು ಸೇರುತ್ತೋ ಅದನ್ನೇ, ಬೇರೆ ಬೇರೆ ಸುಮಾರಿದೆ. ಅಥವಾ ನಪುಂಸಕಲಿಕ್ಕೆ ಮಾಡಿಬಿಡುತ್ತೆ, ವೃಂದಕ್ಕೆ ವಿಶೇಷಣ ಆದಾಗ ನಂದ ಆದಿ ಯಶಾಂ ವೃಂದಾನಿ ಯಶಾಂ ವೃಂದಾನ ತಾನಿ ನಂದಾದಿ ನಿನ್ನ ಪುಂಸಕಲಿಂಗಲ್ಲಿ ಇಟ್ಬಿಟ್ರೆ ನನ್ನ ದಿನವಂತೆ ಆಗತ್ತೆ. ವೃಂದಕ್ಕೆ ವಿಶೇಷಣ ಅಂದರೆ ಬುದ್ಧಿ ಕಸರತ್, ಬುದ್ಧಿ ಇರಬೇಕಷ್ಟೆ, ಬುದ್ಧಿ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು. ವಿರಹಾತ್ ಜಾಯತೆ ಇತಿ ವಿರಹಜಂ ತತ್ ದುಃಖಕ್ಕೆ ವಿಶೇಷಣ. ಇದು ಹಾಗೆ ಹೇಳು, ಅಹಂ ಅಹಂ ಹೇಗೆ ನಡೆಸೋದು, ಅಹಂ ಆವಾಂ ವಯಂ ಮಾಮ ಆವಾಮ್ನೋ ಅಸ್ಮಾನ್ ಮತ್ತೆ ಅಸ್ಮತ್ತಲ್ಲ ಅಸ್ಮಾತ್ ಆವಯೋ ಮೈ ಆವಯೋ ಅಸ್ಮಾತ್ ಅಹಂ ಶಬ್ದ ಅಸ್ಮತ್ ಶಬ್ದ ಇದು ಅಸ್ಮತ್ ಶಬ್ದ ಗೊತ್ತಾಯ್ತಾ, ಅಸ್ಮತ್ ಶಬ್ದದ್ರೆ ಅಸ್ಮತ್ ಶಬ್ದ. ಹಾಂ ಮತ್ತೆ ಯಾಹಿ ಯಾತು ಯಾತಾತ್ ಯಾತಾಂ ಯಾಂತು ಯಾಹಿ ಯಾತಾತ್ ಯಾವುದಾತು ಯಾವಿದು ಯಾವ ಲಕಾರ ಇದೋ ಯಾವ ಪ್ರಾಪಣ ಎಂಬುದಾತು ಯಾವ ಲಕಾರ ಲೋಟ್ ಲಕಾರ ಯಾವ ಪುರುಷ ಯಾವ ಆತ್ಮೀಯ ಪುರುಷ ಪರಂ ಇದು ಪರಸ್ಮಿ ಯಾತು ಯಾತಾತ್ ಯಾತಾಂ ಯಾಂತು ಯಾಹಿ ಮಧ್ಯಮ ಪುರುಷ ಆತ್ಮನೇ ಅದಲ್ಲ ಪರಸ್ಮಿ ಪದ ಲೋಟಿನಲ್ಲಿ ಮಧ್ಯಮ ಪುರುಷ ಏಕವಚನ. ಏನು ಕೃಷ್ಣ ತನ್ನ ಮಾತನ್ನು ಹೇಳಿ, ಮತ್ತೋ ವಿಯೋಗ ಇಹ ಕಸ್ಸಿಕಿದಸ್ತಿ ನೈವ ಯಸ್ಮಾದಹಂ ತನುಭೃತಾಂ ಮಿಹಿತೋಂತರೇವ ಅಂತರೇವ ನಾಹಂ ಮನುಷ್ಯ ಇತಿ ಕುತ್ರಚ ವಸ್ತು ಬುದ್ಧಿ ಬ್ರಹ್ಮೈವ ನಿರ್ಮಲತಮಂ ಪ್ರವದಂತಿ ಮಾಂ ಹಿ. ಅಯ್ಯೋ ದೇವರೇ ಏನು ಹೇಳಿದ ಕೃಷ್ಣ, ಮತ್ತಃ ವಿಯೋಗ ಇಹ ಕಸ್ಯಚಿತ್ ಅಸ್ತಿ ನಾ ಏವ ಯಸ್ಮಾತ್ ಅಹಂ ತನುವೃತಾಂ ನಿಹಿತಃ ಅಂತಃ ಏವ ನಾ ಅಹಂ ಮನುಷ್ಯ ಇತಿ ಕುತ್ರ ಚ ವಹ ಅಸ್ತು ಬುದ್ಧಿ ಬ್ರಹ್ಮ ಏವ ನಿರ್ಮಲತಮಂ ಪ್ರವದಂತಿ ಮಾಂ ಹಿ.
ಏನು ಹೇಳಿದ ಸಂದೇಶ ಅಂದರೆ, ಅವರಿಗೆ ಪರಮಾತ್ಮನ ವಿರಹದಿಂದ ತುಂಬ ದುಃಖ ಆಗಿತ್ತಲ್ಲ, ಅದಕ್ಕೆ ಈ ಗೋಕುಲದಲ್ಲಿ ಇದ್ದವರಿಗೆ, ಇಲ್ಲಿ ಗೋಕುಲದಲ್ಲಿ ಇದ್ದವರಿಗೆ ಕಸ್ಸಿಜಿದಪಿ ಯಾರಿಗೂ ಕೂಡ ಮಮ ವಿರಹ ನೈವ ಅಸ್ತಿ, ನನ್ನಿಂದಾಗಿ ವಿರಹ ಖಂಡಿತ ಇಲ್ಲ. ಈ ಗೋಕುಲದಲ್ಲಿ ಇದ್ದವರಿಗೆ ಯಾರಿಗೂ ಕೂಡ, ಈಗ ಇಲ್ಲಿ ಕೃಷ್ಣ ಗೋಕುಲದಲ್ಲಿ ಇಲ್ಲ, ಅಯ್ಯೋ ಮೊದಲು ಬಂದು ಕೂತ್ಕೊಂಡಿದ್ದಾರೆ, ಇಲ್ಲಿ ಗೋಕುಲದಲ್ಲಿ ಇಲ್ಲೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಯಾಕೆಂದರೆ ಈ ಗೋಕುಲದಲ್ಲಿ ಇದ್ದವರಿಗೆ ಯಾರಿಗೂ ಕೂಡ ಕೃಷ್ಣನ ವಿರಹ ಅಂತ ಕೊರಗೂ ಆಗತ್ತೇ ಇಲ್ಲ. ನ ಕಸ್ತಿ ಜಸ್ತಿ ಮಮ ಮತ್ತಹ ವಿಯೋಗ, ನನ್ನಿಂದಾಗಿ ವಿಯೋಗ ವಿರಹ ಎಂದು ಯಾರಿಗೂ ಇಲ್ಲ. ಯಾಕ್ರಿ? ನಾನು ಎಲ್ಲರ ಹೃದಯದಲ್ಲಿ ಕುತ್ಕೊಂಡ್ಬಿಟ್ಟಿದ್ದೇನಲ್ಲ. ಯಸ್ಮಾತ್ ಅಹಂ ತನುಭೃತ ಅಂತರೇವನೀತ, ಕಂಕಳಲ್ಲಿ ಇಟ್ಕೊಂಡ್ಬಿಟ್ಟು ಇಡೀ ಎಲ್ಲಿ ಕೂಸು ಹೋಯ್ತು ಅಂತ ಹುಡುಕೋ ಪ್ರಶ್ನೆ ಆಗ್ತದೆ. ಕಂಕಳಲ್ಲಿ ಮಗುವನ್ನು ಇಟ್ಕೊಂಡು ಏನು ಹೋಯ್ತು ಹುಡುಕೋ ಪ್ರಶ್ನೆ ಯಾಕೆ ಮಾಡ್ತೀರ? ಅಯ್ಯೋ ಹೃದಯದ ಒಳಗಡೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಪ್ರತ್ಯೇಕವಾಗಿ ಎಲ್ಲರೂ ಮನೆಗೆ ಒಬ್ಬರು ಒಬ್ಬರು ಒಳಗೆ ಹೃದಯ ಇದ್ದಾನೆ, ಒಬ್ಬರು ಹೃದಯ ಇಲ್ಲ ಅಂತ ಯಾರೂ ಬೇಸರ ಪಡುವಾಗ ಇಲ್ಲ. ದೊಡ್ಡ ನಿಧಿ ಇದೆ, ಕೊರಗು ಯಾಕೆ? ಎಲ್ಲರ ಹೃದಯದಲ್ಲಿ ಪ್ರತ್ಯೇಕವಾಗಿ ನಾನು ಒಳಗಡೆನೇ ಇದ್ದೇನೆ, ಹಾಗಾಗಿ ನನ್ನ ವಿರಹ ಎಲ್ಲಿಂದ ಆಗಬೇಕು? ಅಯ್ಯೋ ನೀನೇನ್ರಿ, ಆ ಎಲ್ಲರ ಒಳಗಿಡುವವರು ಆ ಈಶ್ವರ, ಅವರು ಎಲ್ಲರ ಒಳಗಿರುವವರು ದೇವರು, ಇವರು ಗೊಲ್ಲ. ನೀನೆಲ್ಲಿ ಇರ್ತೀಯ ಮಾರ ಪುಣ್ಯಾತ್ಮ? ಎಲ್ಲರ ಒಳಗಿರುವವರು ಪರಮಾತ್ಮ. ಅದು ಅಷ್ಟರ ಮಟ್ಟಿಗೆ ಜ್ಞಾನ ಯಾರಿಗಿದೆ ಅಂದರೆ ದುರ್ಯೋಧನೆಗೂ ಇತ್ತಂತೆ. ಕೇನಾಪಿ ದೇವೇನ ಹೃದಯ ಸ್ಥಿತೇನ ಯಥಾ ನಿಯೋಕ್ತೋಸ್ಮಿ ತಥಾ ಕರೋಮಿ ಅದೇ ಹೇಳ್ತಾನೆ. ಜ್ಞಾನಾನ್ಯಧರ್ಮಂ ನಚಮೇ ನಿವೃತ್ತಿ, ಜ್ಞಾನಾನ್ಯ ಜ್ಞಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ನನಗೆ ಧರ್ಮ ಇದೆ ಅಂದ್ರೆ ಏನಂತ ಗೊತ್ತಿದೆ ಆದರೂ ನಾನು ಪ್ರವೃತ್ತಿ ಆಗೋದಿಲ್ಲ, ಅಧರ್ಮ ಯಾವುದೊಂದು ಗೊತ್ತಿದೆ ಆದರೂ ನಾನು ನಿವೃತ್ತನಾಗೋದಿಲ್ಲ. ಯಾಕೆಂದರೆ ನನ್ನ ಕೈಲಿ ಅವರು ಇಲ್ಲ. ಕೇನಾಪಿ ದೇವೇನ ಹೃದಯ ಸ್ಥಿತೇನ, ಇದು ಒಳ್ಳೆ ರುಚಿ ಇದೆ ಅಲ್ವಾ? ಯಾರೋ ಒಬ್ಬ ದೇವ ಹೃದಯದಲ್ಲಿ ಕುತ್ಕೊಂಡ್ಬಿಟ್ಟು ಪ್ರಯಾಣ ಮಾಡ್ತಾನೆ, ಅವನು ಏನು ಹೇಳ್ತಾರೆ, ಅವನು ಹೇಗೆ ಕುಣಿಸ್ತಾನೋ ಹಾಗೆ ಮಾಡ್ತಾ ಇದ್ದೀನಿ. ದೇವ್ರ ತಲೆ ತಲೆ ಮೇಲೆ ಹಾಕಿದ ಇಬ್ಬರು ಅಪ್ಪ ಮಗ ಇಬ್ಬರು ಒಂದೇ ರೀತಿಯ, ಅವನು ಎಲ್ಲ ದೇವ್ರ ಕೈಲಿದೆ ನಮ್ಮ ಕೈಲಿದೆ ಅಂದರೆ ಅಪ್ಪ ಮಗನ ದೃಷ್ಟಾಂತ ಕೊಟ್ಟು ಇಷ್ಟು ಅದು ಹೊಲಸು ನಾವೆಲ್ಲ ಅನುಸಂಧಾನ ಖಂಡಿತ ಮಾಡಬಾರ್ದು, ಬಹಳ ಅನ್ಯಾಯ ಅದು. ಕಲಿಯುಗ ಬಂತಲ್ರಿ ಎಲ್ಲರೂ ಕೂಡ ಏನ್ರಿ ಕೃಷ್ಣನ ಸಂಕಲ್ಪ ಹಾಗೆ ಅಂತ ಹೇಳಿದ್ರೆ ತಪ್ರಾಕೇತ ತಾನಷ್ಟೇ ಅಂತ ಖದೀಮರ್ ಅಂತರ್ಥ. ಅವರು ತಮಾಷೆ ಅಲ್ಲ, ಆ ರೀತಿಯಾಗಿ ಹೇಳುವವರು ಖದೀಮರನ್ನೇಕೆ ಸ್ಪಷ್ಟ ಇದು ಹೇಳುತ್ತೆ. ಅವ್ರು ಹೇಳೇ ಬಿಟ್ಟ ಮಾತಿನ, ನಿನ್ನ ಮಕ್ಕಳು ಯಾರೂ ಉಳಿಯುವುದಿಲ್ಲ ಅಂತ, ಯಾರೂ ಉಳಿಯುವುದಿಲ್ಲ. ಹಾಗಾಗಿ ಆ ರೀತಿ ಮಾತಾಡ್ತಾರಲ್ಲ ಆ ಮಹಾ ಖದೀಮರ್ ಅಂತರ್ಥ. ದೇವ್ರ ಮೇಲೆ ಆಗ ಅದು ದೌರ್ಬಲ್ಯ ಮುಚ್ಚಿಕೊಳ್ಳಿಕ್ಕೋಸ್ಕರ ಮಾತಾಡುವಂಥ ತಪ್ಪಾಗತ್ತೆ. ಆ ರೀತಿ ಮಾತೇ ಆಡಬಾರ್ದು, ಆ ರೀತಿಯಾಗಿ ತಪ್ಪದು. ಕಲಿಯುಗ ಅಂತೇಳಿ ಈಗ ಆಗಬೇಕಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ತಪ್ಪಾಗತ್ತೆ. ಹಾಗೆ ದೇವ್ರು ಹೇಳ್ತಾನೆ ಕಲಿಯುಗ ಅಂತ ಮಾಡ್ತಾರೆ, ಕಲಿಯುಗ ಅಂತವರಿಗೆಲ್ಲ ಅಲ್ಲಿ ಸಾಕಷ್ಟು ನಾನು ವ್ಯವಸ್ಥೆ ಮಾಡಿದ್ದೇನೆ, ನೀವು ಹೋಗು ಅಂತ ಹೇಳ್ತಾರೆ. ತಯಾರಿದ್ದಾರ್ಯಾ? ತಯಾರಿರ್ತೀರಾ? ಧರ್ಮ ವಿಷಯ ಇದ್ರೆ ಹಾಗಾಗಿ ಆ ಕಲಿಯುಗ ಹಾಗೆ ಇಷ್ಟು ಮಾಡಿದವರು ಇಷ್ಟು ನಾಕಕೋಪದಲ್ಲಿ ಬಿಡಬೇಕು, ಹಾಗೂ ಮಾಡಿ ನೀನು ಇಷ್ಟೇ ಹೇಳಿ ಕಳಿಸ್ತಾನೆ ಅಷ್ಟೇ. ಅದು ಮಾತಲ್ಲ, ಅದು ಮಾಡಲೇಬಾರ್ದು. ಅದಕ್ಕೆ ಮಹಾಭಾರತ ಮೊದಲೇ ಹೇಳಿಬಿಟ್ಟಿದೆ, ಅದನ್ನು ಹೇಳುವವರಿಗೆ ಎಂಥದ್ದಾಗತ್ತೆ ಅಂತ ಮೊದಲೇ ತಿಳಿಸಿದೆ, ಏನು ಅನಾಹುತ ಆಗತ್ತೆ ಅಂತ. ದೇವ್ರಿಗೆ ಗೊತ್ತಿಲ್ಲ, ಎಲ್ಲರೂ ಸ್ವತಂತ್ರ ಗೊತ್ತಿಲ್ಲ ಅವರಿಗೆ. ಅದೇ ಹೇಳೋದಂತು ಮಣ್ಣು ಬಂತು ಉಪ ಏನ ಅಂತ ಬಂದು ನಿನ್ನ ಕರ್ತವ್ಯ ನೀನು ಮಾಡಬೇಕು ಅಂತ ಅಭಿಪ್ರಾಯ. ನಾನು ಮನುಷ್ಯ ಅಲ್ಲಪ್ಪ, ನಾಹಂ ಮನುಷ್ಯ ಎಂದೂ ಕೂಡ ಯಾವ ಸಂದರ್ಭದಲ್ಲಿ ನಿಮಗೆ ಕುತ್ರಚ ಅಹಂ ಮನುಷ್ಯ ಇದ್ದಿ ಬುದ್ಧಿ ಏನಂತ ವಸ್ತು ನಾಹಂ ಮನುಷ್ಯ ಇದ್ದಿ ಕುತ್ರಚ ವಸ್ತು ಬುದ್ಧಿ ನಿಮಗೆ ಅಹಂ ಮನುಷ್ಯ ಇತಿ ಬುದ್ಧಿ ನಾಸ್ತು ಮಾಸ್ತು ಎಂದೂ ಕೂಡ ನಿನಗೆ ಎಂಥ ಸಂದರ್ಭದಲ್ಲಿಯೂ ಕೂಡ
ನಾನು ಮನುಷ್ಯ ಎಂಬ ಬುದ್ಧಿ ನಿಮಗೆ ಬಾರದೇ ಇರಲಿ. ನಾನು ಮನುಷ್ಯ ಅಂದ ಯಾಕೆಂದರೆ ಕುತ್ರಚಿತ್ ಯಾವುದೇ ಒಂದು ಸಂದರ್ಭದಲ್ಲಿ ನಾನು ಮನುಷ್ಯ ಎಂಬ ಬುದ್ಧಿ ನಿಮಗೆ ಬರಬಾರ್ದು. ಯಾಕೆಂದರೆ ನಾನೆಲ್ಲ ಮಾಡಿದ್ದೇನೆ, ನಾನು ಮನುಷ್ಯ ಅಂತ ತುಂಬ ದೌರ್ಬಲ್ಯಾದಿಗಳನ್ನೆಲ್ಲ ತೋರಿಸಿದ್ದೇನೆ ನಾನು. ಆದರೆ ಅದನ್ನು ತೋರಿಸಿದ್ದಾನೆ ಅಂತ ಹೇಳ್ಕೊಂಡ್ಬಿಟ್ಟು ನೀವು ನನ್ನನ್ನು ಮನುಷ್ಯ ಅಂತ ಮಾತ್ರ ಗ್ಯಾರಂಟಿ ತಿಳ್ಕೊತೀವಿ. ಯಾಕೆಂದರೆ ನಾನು ಅಷ್ಟು ತೋರಿಸಿಬಿಟ್ಟಿದ್ದೇನೆ ಡೈಲಾಗಿ. ಯಾಕೆಂದ್ರೆ ಹೇಳಿದೆ, ಏನು ಹೇಳಿದೆ ಹೇಳಿ, ಕಳ್ಳತನ ಮಾಡಿದ್ದು ಬಾಲ್ಯದಲ್ಲಿ, ಮತ್ತೆ ಪೆಟ್ಟುಕೊಡ್ಲಿಕ್ಕೆ ಬಂದಾಗ ಅತ್ತದ್ದು, ಅದನಂತರ ಅಲ್ಲೇ ತಗೊಂಡ್ಬಾರೋ ಕೃಷ್ಣ ಕುಣಿಯೋ ಕುಣಿದದ್ದು, ಹಾಡಾಡೋ ಹಾಡಾಡಿದ್ದು, ಏ ಅಲ್ಲಿ ಹೊರಗಡೆ ತಗೊಂಡ್ಬಾರೋ ಅಂತ ಹೇಳಿದ್ರು, ಚಪ್ಪಲಿ ತಗೊಂಡ್ಬಾ ಅಂತ ಹೇಳಿದ್ರು, ಎಲ್ಲ ತಗೊಂಡ್ಬಂದು ಕುಣಿದಿದ್ದೇನೆ. ಇದೆಲ್ಲ ನೋಡಿದಾಗ ಏ ಇಷ್ಟು ವಿ ಎ ಪಿ ಆದರೆ ಈ ರೀತಿಯಾಗಿ ಹಾಕ್ಬಿಡ್ತಾನೆ, ಇವನು ವಿ ಎ ಪಿ ಆದರೆ ಜಗತ್ತಿನ ಬಡ ಏನಾದ್ರೆ, ನಾನು ಹೇಳಿದಾಗೆಲ್ಲ ಕೈ ಕುಣಿದಿದ್ದಾನೆ, ಕೈಗೊಮ್ಮೆ ನಾವು ಮಾಡ್ಕೊಂಡು ಆಟಾಡಿಸಿದ್ದೇನೆ, ಇವನೇನು ದೇವರು ನಮ್ಮಟ್ಟೇ ಓಡಾಡಿದ್ದೇನೆ ಏನು ಮಾಡ್ತಾರಲ್ಲ ಅಂತ ಹೇಳಿ ಇದು ಮಾಡಿದ್ರೆ ತಿಳ್ಕೊಳ್ಬೇಡಿ. ಯಾಕೆ ನಾನು ಏನು ನಾನು ಏನು ಹೇಳಿದ್ದೇನೋ ಅದನ್ನು ಕೇಳ್ರಿ, ನಾನು ಏನು ಮಾಡಿದ್ದೇನೋ ಅದರಂತೆ ನಾನು ಅರ್ಥ ಮಾಡ್ಕೊಳ್ಬೇಡಿ. ಇದೇ ವಿಷಯ ವಿಶೇಷ, ಅರ್ಥ ಆಯ್ತಾ? ಅದಕ್ಕೆ ಹೇಳ್ತಾರೆ ಅವನು, ಇಷ್ಟೆಲ್ಲ ಮಾಡಿದ್ದೇನೆ ಅಂತ ಹೇಳ್ಕೊಂಡು ಕೃಷ್ಣ ಏನಪ್ಪ ಅಂತ ತಿಳ್ಕೊಳ್ಬೇಡಿ, ನಿಮಗೆ ಎಂದೂ ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ನಾನು ಮನುಷ್ಯ ಎಂಬ ಬುದ್ಧಿ ಬಾರದೇ ಇರಲಿ ನಿಮಗೆ. ಯಾಕೆಂದರೆ ಬ್ರಹ್ಮೈವ ನಿರ್ಮಲತಮಂ ಪ್ರವದಂತಿ ಮಾಂ, ವೇದಗಳು ಜ್ಞಾನಿಗಳು ಎಲ್ಲರೂ ಕೂಡ ನನ್ನನ್ನು ಬ್ರಹ್ಮೈವ ನಿರ್ಮಲತಮಂ ಬ್ರಹ್ಮ, ಪ್ಯೂರ್ ಬ್ರಹ್ಮ, ಅಪ್ಪಟ ಬ್ರಹ್ಮ, ಅಪರಂಜಿ ಬ್ರಹ್ಮ. ಯಾಕೆಂದರೆ ಡ್ಯೂಪ್ಲಿಕೇಟ್ ಬ್ರಹ್ಮ ಅಲ್ಲ. ಮತ್ತು ಅದರಲ್ಲಿ ಉಂಟು ಕೆಲವರು ಹೇಳೋದೇನೆಂದರೆ ನಿರ್ಮಲತಮಂ ಅಂತ ಹೇಳುವಾಗ ಒಳಗಿನ ಮಧ್ವಾಚಾರ್ಯರ ಅಭಿಪ್ರಾಯ ಬೇರೆ ಇದೆ. ಯಾಕೆಂದರೆ ಎರಡು ಬ್ರಹ್ಮ ಇದ್ದಾನೆ, ಒಂದು ಸಗುಣ ಬ್ರಹ್ಮ, ಒಂದು ನಿರ್ಗುಣ ಬ್ರಹ್ಮ, ಮಾಯಾಶಬಲ ಬ್ರಹ್ಮ. ಯಾಕೆಂದರೆ ಈ ಮಾಯಾ ಅವಿದ್ಯೆ ಎರಡು ಕೂಸಂತೆ, ಸಗುಣ ಪರಬ್ರಹ್ಮನ ಎರಡು ಕೂಸು, ಮಾಯಾ ಪರಬ್ರಹ್ಮನ ಮಾಯಾ ಇದೆ. ಮಾಯೆಯ ಕೂಸು ಯಾವುದು ಅಂದರೆ ಈ ಜೀವ ಮತ್ತು ಮಾಯಾ ಎಂಬ ಕಾಮಧೇನ ಕೂಸು ಯಾವುದು? ಈ ಜೀವ ಮತ್ತು ಸಗುಣ ಬ್ರಹ್ಮ ಅಂದರೆ ಡ್ಯೂಪ್ಲಿಕೇಟ್ ಅಂತ ಅರ್ಥ. ಮಾಯಾದಿಂದ ಕಲ್ಪಿತ ಅಂದರೆ ಸುಳ್ಳು ಅಂತ ಅರ್ಥ ಆಯಿತು. ಅವನು ಮಾಯಾ ಶಬಲ ಮತ್ತು ಮಾಯಾ ಮಾಡ್ತಾನೆ ಎಲ್ಲ. ಹೀಗೆಲ್ಲ ಹೇಳ್ತಾರೆ ಆ ಮಾಯಾ ಶಬಲ ಬ್ರಹ್ಮ ಅವನು ಬಾಧಿತ ಸಗುಣ ಬ್ರಹ್ಮ. ಹಾಗೆ ತಿಳ್ಕೊಬೇಡ, ಅದು ಮಾಯಾ ಎಂಬ ಮಲ ಇದೆ ಅದರಲ್ಲಿ. ನಾನು ಬೇರೆಯವರು ಹೇಳುವಂಥ ಮಾಯಾ ಮಲದಿಂದ ಕೂಡಿರತಕ್ಕಂಥ ಡ್ಯೂಪ್ಲಿಕೇಟ್ ಬ್ರಹ್ಮ ಅಲ್ಲವೇ ಅಲ್ಲ. ನಿರ್ಮಲತಮಂ, ನಿರ್ಮಲ ಮಾತ್ರ ಹೇಳೋದಿಲ್ಲ, ನಿರ್ಮಲತಮ. ನನ್ನಲ್ಲಿ ಆ ಮಾಯಾ ಮಲ ಯಾವೂ ಇಲ್ಲ, ಶುದ್ಧ ಅಪಟ ಅಪರಂಜಿ ಬ್ರಹ್ಮ. ಇನ್ನು ಎರಡನೇ ಮೂರನೇ ಬ್ರಹ್ಮ ಯಾರೋ ಇದೆ, ನೀವು ಸಗುಣ ಬ್ರಹ್ಮರಿ, ಇವನಲ್ಲಿ ಮಲ ಇದೆ, ಮಾಯಾ ಮಾಯಾವಿ, ಇವನು ನಮಗೆ ಉಪಯೋಗ ಇಲ್ಲ, ನಿನ್ನ ಹಿಡ್ಕೊಂಡು ಏನು ಮಾಡಲಿ, ನಮಗೆ ಆ ಶುದ್ಧ ಬ್ರಹ್ಮ ಬೇಕು ಅಂತ ತಿಳ್ಕೊಳ್ಳಿ. ನಾನೇ ಶುದ್ಧ ಬ್ರಹ್ಮ, ನನ್ನನ್ನೇ ಹೇಳ್ತಾರೆ ಶುದ್ಧ ಬ್ರಹ್ಮ. ಯಾಕೆ ನನಗೆ ಮಾಯವೇ ಇಲ್ಲ. ಮಾಯಾ ನಿದಸ್ಯ ಚಿಚ್ಚತ್ಯ ಕೈವಲ್ಯ ಸ್ಥಿತ ಆತ್ಮನಿ. ಓ ನೀನು ಯಾರಪ್ಪ, ಅರ್ಜುನ ಹೇಳ್ತಾನೆ, ಏನೋ ಬರ್ತಾ ಇದೆ ಅಸ್ತ್ರ ಕೆಂಪು ಕಪ್ಪಪ್ಪ, ಏನು ನನ್ನ ರಕ್ಷಣೆ ಮಾಡೋ, ನೀನು ಎಂಥವನು? ಮಾಯಾ ನಿರಸ್ಯ ಚಿಚ್ಚತ್ಯ, ಜ್ಞಾನಶಕ್ತಿಯಿಂದ ಆ ಕೀಳಾಗಿರ್ತಕ್ಕಂಥ ಮಾಯೆಯನ್ನು ದೂರಕ್ಕೆ ಹಾಕಿದ್ಯಾ, ನಿನಗೆ ಮಾಯವೇ ಇಲ್ಲ ಅಂತ. ಹಾಗಾಗಿ ಎಲ್ಲ ದೇವರಿಗೆ ಮಾಯಾ ಇದೆ ಹಾಗಿದೆ ಮಾಯಾ ಅಂತ ಹೇಳಿದರೆ ಅದು ಅವಿದ್ಯೆಯ ಪ್ರಭೇದ, ಅದು ಮಾಯಾ ಅಂದರೆ ಅದು ದೇವರಿಗೆ ಬರುವುದಿಲ್ಲ. ಅದಕ್ಕೆ ಅವನು ಬಹಳ ಪ್ಯೂರ್ ಬ್ರಹ್ಮ, ಶುದ್ಧ ಬ್ರಹ್ಮ, ಅಪಟ ಬ್ರಹ್ಮ ನನ್ನನ್ನು ಹೇಳ್ತಾರೆ. ಹಾಗಾಗಿ ನೀವು ಅಂದುಕೊಂಡ ರೀತಿಯಲ್ಲಿ ಯಾರ ಚೋರತ್ವಾದಿ ದೋಷಗಳುಳ್ಳಂಥ ಬ್ರಹ್ಮ ನಾನಲ್ಲ, ಅದೊಂದು ಅರ್ಥ. ಮಾಯಾಶಬಲ ಬ್ರಹ್ಮನೂ ನಾನಲ್ಲ, ನಾನು ಪ್ಯೂರ್ ಬ್ರಹ್ಮ. ನನ್ನನ್ನು ಜ್ಞಾನಿಗಳು ಆ ರೀತಿಯಾಗಿ ಹೇಳ್ತಾ ಇದ್ದಾರೆ, ಅರ್ಥ ಮಾಡಿಕೊಳ್ಳ್ರಿ. ಹಾಗೆ ನಾನು ಈ ವಿರಹ ಎಲ್ಲಿಂದ ಇರಬೇಕು ನಿಮಗೆಲ್ಲ? ಅಲ್ಲೇ ಒಳಗಡೆ ಇದ್ದೇನೆ ನಾನು, ನೀವು ಅರ್ಥ ಮಾಡ್ಕೊಳ್ಬೇಕಷ್ಟೆ ನೋಡಿ. ಅದಕ್ಕೆ ಅವನು ಹೇಳ್ತಾನೆ, ಈಗ ಬೇಡ, ನಾನು ಎಷ್ಟು ಸರ್ತಿ ಅನೇಕ ದೃಷ್ಟಾಂತ ಕೊಡ್ತೇನೆ. ಯಾಕೆ ನನ್ನ ಬಗ್ಗೆ ಯಾರ್ಯಾರು ಏನು ಮಾತಾಡಿದ್ದಾರೆ ನೋಡ್ರಿ, ನಾನು ಮಾತಾಡೋದಲ್ಲ, ನನ್ನ ಬಗ್ಗೆ ಇನ್ನೊಬ್ಬರು ಮಾತಾಡಿದ್ದು, ಜ್ಞಾನಿಗಳು ಮಾತಾಡಿದ್ದು, ಕೊಟೇಶನ್ ಕೊಡ್ತೇನೆ ಅಂತ ಹೇಳ್ತಾನೆ, ದೃಷ್ಟಾಂತ ಕೊಡ್ತೇನೆ. ಅದು ಮತ್ತೆ ಹೇಳ್ತೇನೆ ಸರಿ. ಇಹ ಈ ನಂದಗೋಕುಲದಲ್ಲಿ ಕಸ್ಯಚಿತ್ ಯಾರಿಗೂ ಕೂಡ ಮತ್ತಃ
ನನ್ನಿಂದ ವಿಯೋಗ ವಿರಹವು ನೈವ ಅಸ್ತಿ ಇಲ್ಲವೇ ಇಲ್ಲ. ಯಸ್ಮಾತ್ ಯಾವ ಕಾರಣದಿಂದ ಅಹಂ ನಾನು ತನುಭೃತ ಶರೀರಧಾರಿಗಳ ಅಂತರೇವ ಹೃದಯದಲ್ಲೇ ನಿಹಿತೋಸ್ಮಿ ಇದ್ದೇನೆ. ವಹ ನಿಮಗೆ ಕುತ್ರಚ ಯಾವುದೇ ವಿಚಾರದಲ್ಲಿಯೂ ಕೂಡ ಅಹಂ ಮನುಷ್ಯ ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಅಥವಾ ಯಾವುದೇ ವಿಚಾರದಲ್ಲಿ ಕೂಡ ವಿಷಯದಲ್ಲಿ ಕೂಡ ಅಹಂ ಮನುಷ್ಯ ನಾನು ಮನುಷ್ಯನು ಎಂಬ ಬುದ್ಧಿ ಬುದ್ಧಿಯು ಮಾ ಅಸ್ತು ನಾ ಅಸ್ತು ಇರಬಾರದು ಇರಬಾರದು. ಬ್ರಹ್ಮೈವ ಜ್ಞಾನಿನಃ ವೇದಾಶ್ಚ ಬ್ರಹ್ಮೈವ ಮಾಂ ನನ್ನನ್ನು ಬ್ರಹ್ಮೈವ ನಿರ್ಮಲತಮಂ ಬ್ರಹ್ಮೈವ ವದಂತಿ ಅತೀ ಶುದ್ಧರಾದ ಬ್ರಹ್ಮನೇ ಎಂಬುದಾಗಿ ಹೇಳುತ್ತದೆ. ಜ್ಞಾನಿಗಳು ಹೇಳ್ತಾರೆ, ವೇದ ಹೇಳ್ತಾ ಇದೆ, ಶಾಸ್ತ್ರ ಹೇಳ್ತಾ ಇದೆ. ಅದು ಭಾಗವತದಲ್ಲಿ ಬಂದಿದೆ, ವೇದೈಶ್ಚ ಉಪನಿಷದ್ಭಿಶ್ಚ ಎಲ್ಲ ವೇದ ಉಪನಿಷತ್ತುಗಳಿಂದಲ್ಲ ಉಪಗೀಯಮಾನ ಮಾಹಾತ್ಮ್ಯಂ ಹರಿಂಸ ಅಮನ್ಯತ. ವೇದದಿಂದ ಉಪನಿಷತ್ತಿನಿಂದಲ್ಲ ಮಹಾಮಹಿಮಾ ಸಂಪನ್ನನಾಗಿರ್ತಕ್ಕಂಥ ಆ ಭಗವಂತನನ್ನು ಇವಳೇನು ತಿಳ್ಕೊಂಡ್ರು, ಹರಿಂಸಾಮನ್ಯತ ನನ್ನ ಮಗ ಅಂತ ತಿಳ್ಕೊಂಬಿಟ್ಟು ಯಾರು ಇವಳು ಯಶೋಧೆ ಅಂತ ಹೇಳ್ತಾರೆ. ಹರಿಂಸ ಅಮನ್ಯತ ಆತ್ಮಜ ನನ್ನ ಮಗ ಇವನು ನನ್ನ ಕೂಸು ಅಂತ ಅವನೇನು ಎಷ್ಟೇ ಎತ್ತರದಲ್ಲಿರುವ ಅಂದರೆ ಇಷ್ಟು ಸರಳವಾಗಿ ಯಾರು ನೋಡಲಿಕ್ಕಿಲ್ಲ. ಎಂಥ ವಿ ಎ ಪಿ ಪರ್ಸನ್ ದೇವರು ಇಷ್ಟು ಸರಳವಾಗಿ ನಡ್ಕೊಳ್ಳೋದು ಕನಸಿನಲ್ಲಿ ಉಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸರಳವಾಗಿ ನಡ್ಕೊಂಡ ಯಾವಾಗ ದೊಡ್ಡಷ್ಟಿಗೆ ಅದಕ್ಕೆ ಮೆರುಗು ಯಾವುದ್ರಿ, ಬಿಗು ಮಾನ ಇದ್ರೆ ಏನಾಗತ್ತೆ ಹೇಳಿ, ಯಾರ ಹತ್ರ ಸುಳಿಯುವುದಿಲ್ಲ. ಸರಳವಾಗಿರಬೇಕು, ದೊಡ್ಡಷ್ಟಿಗೆ ಇರಬೇಕು, ಅಷ್ಟೇ ಸರಳತೆ ಇರಬೇಕು, ಆವಾಗ ಅದು ರಹಿಸ್ತದೆ. ಯಾಕೆಂದರೆ ಸ್ವಲ್ಪ ಕಡಿಮೆ ದೊಡ್ಡಷ್ಟಿಗಿದ್ರೆ ಎಲ್ಲ ಹೀಗಾಗೋದು ಬಿಗುಮಾನ ತೀವ್ರ. ಓವರ್ ಪೂರ್ತಿ ಇದಾಗಿಬಿಟ್ರೆ ಪೂರ್ಣ ಪ್ರಮಾಣದಲ್ಲಿ ಉತ್ಕರ್ಷ ಇದ್ದಾಗ ಆಗ ಆ ಬಿಗುಮಾನಾದಿಗಳು ಬರೋದೇ ಇಲ್ಲ. ಈಗ ಅರ್ಧಂಬರ್ಧ ತುಂಬಿದ್ದೇ ಯಾವಾಗಲೂ ಹೇಳ್ತಾರಲ್ಲ, ಅರ್ಧೋ ಘಟೋ ದೋಷಂ ಉಪಯಿತಿ ನಿತ್ಯಂ, ತುಂಬ ಕಡೆ ಗದ್ದಲ ಮಾಡಲ್ಲ, ಅರ್ಧಂಬರ್ಧ ತಿಳ್ಕೊಂಡವರೇ ಗದ್ದಲ ಮಾಡೋದು ಜಾಸ್ತಿ. ಹಾಗೆ ಎರಡು ಇಬ್ಬರು ವಾಸಿ ಒಂದೋ ಏನೂ ಗೊತ್ತಿರಬಾರ್ದು, ಒಂದೋ ಪೂರ್ತಿ ಗೊತ್ತಿರಬೇಕು, ಈ ಮಧ್ಯದಲ್ಲಿ ಎಡವಟ್ಟಾದರೆ ಕಷ್ಟ. ಅರ್ಧಂಬರ್ಧ ತಿಳ್ಕೊಂಡು ಮಾಡುವವರೇ ಗಲಾಟೆ ಜಾಸ್ತಿ. ಹಾಗೆ ಪೂರ್ಣ ಪ್ರಮಾಣದಲ್ಲಿ ಪರಮಾತ್ಮ ಪೂರ್ಣನಾದ್ರಿಂದ ಅವನಿಗೇನು ಬಿಗುಮಾನ ಇದು ಏನೂ ಇಲ್ಲ. ಯಾಕೆಂದರೆ ಅವನೇನು ಮಾನ ಮಾಡಿದ್ರೆ ಅದು ಬಿಗು ಅಲ್ಲವೇ ಅಲ್ಲ, ಯಾಕೆ ನಿಜವಾಗಿಯೇ ಮಾಡ್ತಾನೆ, ಇದ್ದಾನೆ ಆದ್ರಿಂದ ಮಾಡ್ತಾನೆ, ಅದು ದೋಷ ಆಗೋಲ್ಲ. ಅದೇ ಹೇಳ್ತಾನೆ ಎಲ್ಲ ಒಂದೊಂದೇ ನನ್ನ ದೃಷ್ಟಾಂತ, ಯಾವ್ಯಾವ ಸಂದರ್ಭ ನನ್ನ ಬಗ್ಗೆ ಯಾರು ಮಾತಾಡಿದ್ರು ನೋಡ್ರಿ, ಅದ್ರ ಹೇಳ್ತಾನೆ ಜ್ಞಾನಿಗಳು ಹೇಳ್ತಾರೆ ಎಂಬುದನ್ನು ಈಗ ತುರು ಹೇಳ್ತಾರೆ. ಪೂರ್ವಂ ಯದ ಆಯ್ತಾ, ಇಲ್ಲಿ ಏನಾಯಿತು, ಹಾಂ ಏ ಇದೇನು ರೀ ಇದು ಹೇಗೆ ಹೇಳಿ, ಮತ್ತ ಮತ್ ಇತಿ ಮತ್ತ ನನ್ನಿಂದ ಹೇಗೆ ಅಹಮರ್ಥ ಅಹಂ ಶಬ್ದದ ಮೇಲೆ ಯಾವ ಪ್ರತಿ ಬಂತು, ಅಸ್ಮತ್ ಶಬ್ದದ ಮೇಲೆ ಏಕವಚನದಲ್ಲಿ ನನ್ನಿಂದ ಎಂಬ ಅರ್ಥದಲ್ಲಿ ಯಾವ ಅರ್ಥ ಬಂತ, ಯಾವ ಅರ್ಥದಲ್ಲಿ ನನ್ನಿಂದ ತೃತೀಯಾರ್ಥದಲ್ಲಿ ಮಯಾ ವಿರಹ ತೇನ ಸಹ ವಿರಹ ತಸ್ಯ ವಿರಹ ಎರಡೂ ಆಗುತ್ತೆ, ತಸ್ಯ ವಿರಹ ಮತ್ತಹ ಅಂದರೆ ಮತ್ತಹ ಅಂದರೆ ಷಷ್ಠಿ ಅರ್ಥದಲ್ಲಿ ಮಮ ವಿರೋ ವಿರಹ ಮಮ ವಿಯೋಗ ಮಮ ವಿಯೋಗ ನನ್ನ ವಿಯೋಗ ಅಲ್ಲಿ ಷಷ್ಠ್ಯಾರ್ಥದಲ್ಲಿ ಯಾವ ವಿಭಕ್ತಿ ಬಂದಿದೆ, ಇದು ಯಾವ ಪ್ರತ್ಯಯ ಬಂದಿದೆ, ತಸಿ ಪ್ರತ್ಯಯ ಬಂದಿದೆ. ಏ ಕಸ್ಯಚಿತ್ ಹೇಗೆ, ಕಸ್ಯಚಿತ್ ಹೇಗೆ ರೇ ರೇ ಕಶ್ಚಿತ್ ನಡೆಸೋದಾಗಿ ಚಿತ್ ಸೇರ್ತದೆ, ಕಹ ಕೌ ಕೇ ಕಶ್ಚಿತ್ ಕೌಚಿತ್ ಕೇಚಿತ್ ಕಹ ಕೌ ಕೇ ಕಂ ಕೌ ಕಾ ಕೇರ ಕಾಭ್ಯಂಕ ಕಸ್ಮೈ ಕಾಭ್ಯಂಕ ಕಸ್ಯ ಕಸ್ಯಚಿತ್ ಅದು ಚಿತ್ ಸೇರಿಸ್ಕೊಳ್ಬೇಕು ಮತ್ತೇನಿದೆ, ಕಶ್ಚಿತ್ ಕೌಚಿತ್ ಕೇಚಿತ್ ಕಹ ಕೌ ಕೆ ಇಲ್ಲಿ ಹಾಗೆ ಕಸ್ಯಚಿತ್ ಕಸ್ಯ ಕಯೋಹ ಕೇಶ ಕಸ್ಮಿನ್ ಕಯೋಹ ಕೇಶ ತನು ಏ
ವಿಭಕ್ತಿ ಅಲ್ಲ ಇದ್ಯಾವುದು ಬಿಭ್ರತಿ ತನುಂ ಬಿಭ್ರತಿ ಇತಿ ತನು ಭೃತ ಕೇಶ ಯಾಕೆ ಬಿಭರ್ತಿ ವಿಭೃತ ಬಿಭ್ರತಿ ಬಿಭ್ರತಿ ಬಹುಜನ ವಿಭರ್ತಿ ವಿಭೃತ ಬಿಭ್ರತಿ ಬಿಭ್ರತಿ ಬಹುಜನ ತನುಂ ಬಿಭ್ರತಿ ಇತಿ ತನು ಭೃತ ಕೇಶ ಅತಿಶಯೇನ ನಿರ್ಮಲಂ ನಿರ್ಮಲ ತಮಂ ಪೂರ್ವಂ ಯದಾ ಹ್ಯಜಗರೋ ನಿಜಗಾರನಂದಂ